ಅಂತರ 5 ಅಡಿ 4 ಅಂಗುಲ ಹುಡುಕಿ ಕೊಟ್ಟವರಿಗೆ ಸೂಕ್ತ ಬಹುಮಾನ ಇಷ್ಟಪ ಹೇಳಿರೋ ಒಂದು ಕಲಗುದೆ ತಗೊಳಪ್ಪ ಒಂದು ಕೊಡು ಹೋಲ್ಡನ್ ಯಾರೆಲ್ಲ ಚೆಕ್ ಮಾಡ್ನಳೆ बलवंत कर्क ನಂದೆ ತಲ್ ಬರ್ದೇ ಹೋದ್ರೆ ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಆಗ ನೀನು ಅವರ ಜೊತೆ ಬರಬೇಕಾಗುತ್ತೆ ಈಗ ಹೇಳು ನೀ ನಂದೆ ತಲ್ ಬರ್ತೀಯಾ ಇಲ್ಲ ಓ ಕರ್ಮ ನಿಮ್ಮ ಜೊತೆನೆ ಬರ್ತೀನಿ ಹಾಗಾದರೆ मैसूर कर्क नम ते अनौंस बहुमान ते आण नाने दयु नाड़ी मैसूर इन टिकेट कारण ऐन ब्लैकमेल कर्क बंद आयतल कोप इन इलां अल श्याम सुंदर श्याम सुंदर नसर निम्ह नहीं मन बिटोलियाष्ट आतंक आगे कण्डी ते हिड़ी क्षण योचने नम तंद नम ते नेल अस्ट अक्रे नाने मन बिटे नम ते दौड़ बिजनेस मैग्नेट आग मैग्नेट नन कण्रे अटैचमेंट गिंता डिटैचमेंटे जास्ती अद्वे को अथवा परवा इन को ನಿಮಗೇನು ತಂದೆ ಮೇಲೆ ತುಂಬಾ ಕೋಪ ಇದೆ ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ದೀಯಾ ಮೇಡಂ ನೀವು ನನ್ನ ವಿಚಾರ ಗೊತ್ತಿಲ್ಲ ಎಷ್ಟೋ ಜನ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿ ಇಬ್ಬರನ್ನು ಕಳ್ಕೊಂಡು ಅನಾಥ ಆಗ್ತಾರೆ ಆದರೆ ನಾನು ಅವರಿಬ್ಬರು ಬದುಕಿದ್ದೆ ಅನಾಥ ಅಷ್ಟೇ ವ್ಯತ್ಯಾಸ ಯಾಕಪ್ಪ ಆ ತರ ಹೇಳ್ತಾ ಇದ್ದೀಯಾ ನನ್ನ ಕಥೆ ಕೇಳಿದ್ರೆ ನಿಮಗೆ ಅರ್ಥವಾಗುತ್ತೆ ಮಕ್ಕಳು ಮುಂದೆ ಬಂದ್ರೆ ತಂದೆ ಆದವನು ಸಂತೋಷ ಪಡೋದು ಸಹಜ ತಾನೆ ಆದರೆ ಹೋದ ವರ್ಷ ನಾನು ಎಸ್ಎಸ್ಎಲ್ಸಿ ಫಸ್ಟ್ ರ್ಯಾಂಕ್ ಬಂದಾಗ ಡ್ಯಾಡಿ ಆ ಮಿಲ್ಲಿನ ಶೇರ್ನ ಮೇಲೆ ಈ ಕಡಿಮೆ ಇದ್ರೂ ಮುಂದೆ ಏರೋದು ಗ್ಯಾರಂಟಿ ಅದರಿಂದ ಒಂದು 1000 ಶೇರ್ ತಗೊಂಡ್ಬಿಡಿ ಡ್ಯಾಡಿ ಹಾಗೇನೇ ವೇಲ್ ಅಂಡ್ ವೇಲ್ ಕಂಪನಿ ಅವರು ಒಂದು ಆರ್ಡರ್ ನ ಪ್ಲೇಸ್ ಮಾಡಿದ್ರು ನೋಡಿ ಹಾ ಅದನೇ ಅದಕ್ಕೆ ಮೊದಲು ಡ್ರಾಫ್ಟ್ ತರಿಸ್ಕೊಂಡು ಆಮೇಲೆ ಮೆಟೀರಿಯಲ್ಸ್ ಕಳಿಸ್ಕೊಡಿ ಹೌದು ಏನೋ ವಿಷಯ ನಾನು ಬಿಜಾಗಿ ಅಲ್ಲಿ ಕಾಣ್ತಾ ಇಲ್ಲ ನಮ್ಮ ರಿಸಲ್ಟ್ ಬಂದ್ಬಿಡ್ತಪ್ಪ ಅಷ್ಟೇ ತಾನೇ ಅದನ್ನ ಈಗ ಹೇಳಬೇಕಾಗಿತ್ತಾನ ಆಮೇಲೆ ಹೇಳಕ ಆಗ್ತಿರಲಿಲ್ಲ ಆಮೇಲೆ डॉक्टर ನಾಲ್ಕೈದು ದಿನದಿಂದ ಜ್ವರ ಇರೋದ್ರಿಂದ ಬ್ಲಡ್ ಟೆಸ್ಟ್ ಮಾಡ್ಸಿದ್ದೀನಿ ಇವರಿಗೆ ಟೈಫಾಯ್ಡ್ ಆಗಿದೆ ಟೆರಮೆಸಿನ್ ಟ್ಯಾಬ್ಲೆಟ್ ಬರ್ಕೊಡ್ತೀನಿ ಅದನ್ನ ಕೊಡಿ ಜ್ವರ ಇರೋದಾಗುತ್ತೆ ನಥಿಂಗ್ ಟು ವರಿ ನೀವು ನೋಡ್ಕೊಳ್ತೀರಾ ಅಂದಮೇಲೆ ಯಾಕೆ ಬರಿ ಬರ್ದೆ ಅಮ್ಮ
ಎಲ್ಲೂ ಹೋಗದೆ ನನ್ನ ಜೊತೆನೆ ಇರಮ್ಮ ನನಗೆ ಬೇಜಾರು ಅದು ಹೇಗಪ್ಪ ಮರಿ ನೋಡು ನಾನು ಇವಾಗ ಚೆಫರ್ ಬೋರ್ಡ್ ಮೀಟಿಂಗ್ ಬೇರೆ ಹೋಗ್ಬೇಕು ನಿಮ್ ಬೇಜಾರಾದ್ರೆ ಈ ಕಾಮಿಕ್ಸ್ ಎಲ್ಲ ಓದ್ತಾ ಇರು ಏನಾದ್ರು ಬೇಕಾದ್ರೆ ಆಯ ಅಂತ ಕೇಳು ಓಕೆ ನಾನು ಹೋಗ್ಬರ್ಲ ಬರ್ತೀನಿ ಓಕೆ ಟೈಫಾಯ್ಡ್ ಈಗಿನ ಕಾಲದಲ್ಲಿ ಸಾಧಾರಣ ಜ್ವರ ಇದ್ದ ಹಾಗೆ ಔಷಧಿ ಕೊಡಿಸ್ತರೆ ಎಲ್ಲ ಸರಿ ಹೋಗುತ್ತೆ ಔಷಧಿ ಕೊಟ್ಟಿದೆ ಅದರದ್ದು ಏನು ಯೋಚನೆ ಇಲ್ಲ ನಾ ಚೈಲ್ಡ್ ಹೆಲ್ತ್ ಕಂ ಪ್ರೋಗ್ರಾಮ್ ಇದೆ ನಾನು ಹೋಗಿ ಬರ್ತೀನಿ ಬೈ ನೀನ್ ಹೀಗ್ ಮನೆ ನೋಡ್ ಬಂದು ಏನ್ ಸಾಧನೆ ಮಾಡಿದ ಆಯ್ತು ಅದೇ ನಿನ್ ಮನೆಯಲ್ಲಿ ಇಟ್ಕೊಂಡು ನಾನೇ ಇಂದ ವಿದ್ಯಾಭ್ಯಾಸ ಮಾಡಿದ್ರೆ ನಿನ್ ಕಾಲ ಮೇಲೆ ನೀನು ನಿಂತ್ಕೋಬೋದಾಗಿತ್ತು विश्वास मन मन कोप नन अर्थ आगते हूं चना नोडक मन ओडोदल अोप हेत्तोरिगे इरोदु सहज आद्रे अल्लाह हागे माड्द अंत अर्थ माड्कोळ्ळोके प्रयत्निसबेकाद्दु निम्म कर्तव्य अल्वे मनेयल्ले इद्दरे पुंडुपोकरितन माडोकागल्ल अदक्के ओडोद निम्म मग पुंडुपोकरितन माड्तिद्दाने अंत निम्म कंप्लेंट बंदिद्या निम्मंत एजुकेटेड पर्सन्स मक्कळु हागे माड्तारे अंद्रे नानु नंबल्ल मत्ते ओडोद अवन जोते स्वल्प होत्तु माताडिद्रल्लि नानु अवन अर्थ माड्कोंडिरष्टु अवन हेत्तो नीवु अर्थ माड्कोळ्ळिल्ल अंद्रे आश्चर्य सर ಹುಡ್ತಾ ಮಕ್ಕಳು ಬೆಳಿತಾ ಸ್ನೇಹಿತರು ಅನ್ನೋ ಗಾದೆ ಕೇಳಿದಿರಾ ನಿಮ್ಮ ಮಗನ್ನ ನೀವು ಹಾಗೆ ಕಾಣ್ತೀರಾ ಅವನ ಜೊತೆ ದಿನಕ್ಕೆ ಎಷ್ಟು ಕಳೀತೀರಾ ಅಂತ ಸ್ವಲ್ಪ ಹೇಳ್ತೀರಾ ಇವನ್ನ ಸ್ನೇಹಿತನಾಗಿ ನೋಡಬೇಕಾ ದೊಡ್ಡ ಮನುಷ್ಯ ಇವನ ಜೊತೆ ಕೂತು ಕಾಲ ಕಳೆಯಬೇಕು ಡೋಂಟ್ ಯು ಅಂಡರ್ಸ್ಟ್ಯಾಂಡ್ ದಟ್ ಐ ಆಮ್ ಎ ಬಿಜಿ ಮ್ಯಾನ್ ಎವರಿ ಮಿನಿಟ್ ಆಫ್ ದ ಡೇ ಇಸ್ ಪ್ರೆಷಸ್ ಫಾರ್ ಮೀ ಹಾ ಇಟ್ ಮೀನ್ಸ್ ಮನಿ ನೋ ಮ್ಯಾನ್ ಇಸ್ ಟು ಬಿಜಿ ಟು ಸ್ಪೆಂಡ್ ಎ ಫ್ಯೂ ಮಿನಿಟ್ಸ್ ವಿತ್ ಹಿಸ್ ಓನ್ ಸನ್ ನೀವು ನಿಮಗಿರ ಪ್ರತಿ ಕ್ಷಣಾನು ಹರವಾಗಿ ಪರಿವರ್ತಿಸಬಲ್ಲಿ ಅಂತ ನನಗೆ ಗೊತ್ತು ಆದರೆ ಆ ಹಣದ ಮೂಲ ಉದ್ದೇಶ ಏನು ಟು ಬಿ ಹ್ಯಾಪಿ ಸಂತೋಷವಾಗಿರೋದು ಅವನ ಸಂತೋಷವಾಗಿರೋಕೆ ಆಗದೆ ಇದ್ಮೇಲೆ ಆ ಹಣದ ಪ್ರಯೋಜನ ಏನು ಅವನು ಸಂತೋಷವಾಗಿ ಇಲ್ದಿರಕ್ಕೆ ಈ ಮನೆಯಲ್ಲಿ ಏನು ಕಡಿಮೆ ಆಗಿದೆಯಂತೆ ಒಳ್ಳೆ ಒಳ್ಳೆ ಬಟ್ಟೆ ಹೊಲಿಸಿಲ್ವಾ ಹೊಟ್ಟೆ ತುಂಬಾ ಊಟ ಹಾಕಿಲ್ವಾ ಓಡಾಡಕ್ಕೆ ಸ್ಕೂಟರ್ ಕೊಟ್ಟಿಲ್ವಾ ಇನ್ನೇನು ಬೇಕಂತೆ ಏನು ಕಡಿಮೆ ಆಗಿರೋದು ತಂದೆ ತಾಯಿಗಳ ಪ್ರೀತಿ ವಿಶ್ವಾಸ ಅವರ ವಾತ್ಸಲ್ಯ ತನ್ನ ಸುಖ ದುಃಖಗಳನ್ನು ಹಂಚಿಕೊಳ್ಳೋಕೆ ಸರಿಯಾದ ಜೊತೆ ನೋಡಿ ನಿಮ್ಮ ಹೆಸರು ಅಂದ್ರೆ ಮಾಲ್ತಿ ಮಾಲ್ತಿ ನಿಮ್ಮ ಉಪದೇಶ ಕೇಳೋದಕ್ಕೆ ನಾನು ತಯಾರಿಲ್ಲ ನೀವು ನನ್ನ ಮಗನ ಮನೆವರೆಗೂ ತಲುಪಿಸಿದಿರಾ ತೋಳಿ ರಿವಾರ್ಡ್ ಐ ಆಮ್ ಸಾರಿ ನಾನು ರಿವಾರ್ಡ್ಗೋಸ್ಕರ ನಿಮ್ಮ ಮಗನ ಕರ್ಕೊಂಡು ಬರಲಿಲ್ಲ ಮಗನ ಕರ್ಕೊಂಡು ಪರ್ತಪಿಸ್ತಿರೋ ತಂದೆ ತಾಯಿಗಳ ಹೃದಯಕ್ಕೆ ನೆಮ್ಮದಿ ಸಿಗಲಿ ಅಂತ ಕರ್ಕೊಂಡು ಬಂದೆ ಬಟ್ ಐ ಸೀ ಐ ಆಮ್ ಮಿಸ್ಟೇಕನ್ ಬರ್ತೀನಿ ಶಾ ಬ್ಯಾಟ್ರಿ ಬ್ಯಾಟ್ರಿನ ಯಾರು ಹೊಡಿಬಹುದು ನಮಸ್ಕಾರ ಬಂದ್ರಮ್ಮ ಬನ್ನಿ ಬನ್ನಿ ನಿನ್ನೆ ರಾತ್ರಿ ಲಾಲಿ ಸಾಮಾನು ಎಲ್ಲ ಬಂತು ಎಲ್ಲ ಇಳಿಸಾಗಿದೆ ಬೀಗದ ಕೈ ತಗೊಳ್ಳಿ ಸೂಟ್ಕೇಸ್ ಬಿಡಿಮ್ಮ ನಾನು ತಗೊಂಡ್ ಬರ್ತೀನಿ ಹೆಣ್ಣು ಹೆಂಗ್ ಸಾಷ್ಟು ಮಾಡಿದ್ರೆ ಹಾಗೆ ಬಿಡಿ ಏನ್ ನಿಮ್ದು ಇಷ್ಟೊಂದು ತೂಕ ಸೂಟ್ ಕೇಸ್ ಬುಕ್ಸ್ ಇಟ್ಟಿದ್ದೀನಿ ಹೌದಾ ಅಲ್ರಿ ಆಗ್ಲೇ ನಿಮ್ಮ ಯಜಮಾನ್ರ ಹಿಂದೆ ಸೂಟ್ ಕೇಸ್ ಹೊತ್ಕೊಂಡು ಹೋಗ್ತಿದಾರೆ ತೆಳ್ಳಗ್ ಬೆಳ್ಳಗಿದ್ದಾಳಲ್ಲ ಅದಕ್ಕೆ ಬಾಯಿ ಬಿಟ್ಕೊಂಡು ಹೋಗ್ತಾ ಇದ್ದಾರೆ ಕೆಳಗ್ ಬರ್ಲಿ ರಾಜರ ಬಿಡಿಸ್ತೀನಿ ಹ್ಮ್
ಚಾಕು ತೋರಿಸಿ ನಮ್ಮ ಯಜಮಾನ್ರ ಹತ್ರ ಗಲಾಟೆ ಮಾಡ್ಬಿಟ್ಟ. ಅಲ್ರಿ, ಇಂಥ ಕುಡುಕರ ಒಟ್ಟಾದಲ್ಲಿ
ನಮ್ಮಂತ ಸಂಸಾರಸ್ಥರು ಹೇಗ್ರಿ ಇರೋದು ನನಗಂತ ಮಾತ್ರ ಮಾತಾಡಕ್ಕೆ ಭಯನಪ್ಪ ಒಂದು ವೇಳೆ ಅವನು ಹೆಂಡತಿನ ಕೊಂದ ಹಾಗೆ ನಮ್ಮನ್ನ ಕೊಂದ್ಬಿಟ್ರೆ ಕೊಂದಾಕ್ಬಿಡ್ತಾನೆ ನಾವೇನ್ ಕಳ್ಳ ಪ್ರೀತಿ ತಿಂತಿರಲ್ಲ ಸುಮ್ಮನೆ ಪೊಲೀಸ್ ಕಂಪ್ಲೇಂಟ್ ಕೊಡೋದು पोलिस कंप्लेट नमंत संसार वटारुड़ी ಕೇಳಿಗೆ ಒಂದಲ್ ಹಾವಿದ್ದ ಹಾಗೆ ಏಯ್ ನನ್ನಂದ ನಾನು ಹಾವ ಬುಸ್ ಬುಸ್ ಏಯ್ ವಿಷ ಹೇಳಿದ್ರೆ ನಾನು ಕೇರೆ ಹಾವು ನೀನು ಮೈ ತುಂಬಾ ವಿಷ ತುಂಬಿಕೊಂಡ್ರೋ ಕರಿ ನಾಗಲ ಏನು ನನ್ನಲ್ಲ ವಿಷ ಇದೆ ಅಂತ ಎಂತಿಗೆ ಕಾಟ ಕೊಟ್ಟು ಕೊಂದ ಹಾಕಿದಿಲ್ಲ ಅವಳು ಇದ್ದಿದ್ರೆ ಹೇಳ್ತಿದ್ದು ನೀನು ಎಂತವನು ಅಂತ ಇಲ್ಲೇನಾದ್ರೂ ಗಲಾಟೆ ನಡೆದ್ರೆ ತಡೆಯೋ ಜವಾಬ್ದಾರಿ ನನಗೂ ಇದೆ ಕೊಡಿ ಅದನ್ನ ಕೊಡಿ ಕೊಡ್ತೀರಾ ಕೊಂದ್ರೆ ನೀವೇ ಜೈಲಿಗೆ ಹೋಗ್ತೀರಿ ಈಗ ತಾನೆ ಹೇಳ್ತಾ ಇದ್ರಿ ನಾನು ನಿನ್ನ ಕದ್ದಿದ್ದೀನಿ ಮಾನ್ಯಂಗ ಮಾಡಿದ್ದೀನಿ ಅಂತ ಅದ್ಮೇಲೆ ನೀವು ಒಳ್ಳೆಯವರು ತಾನೆ ಕೊಡಿ 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 बहिंगवा प्रदर्शिस धैर्य
ಆ ಕಲಾವಿದರು ಯಾರು ಅಂತ ನಾನು ತಿಳ್ಕೊಬೋದ? ಅವ್ರಿಗೆ ಆ ಧೈರ್ಯ ಅಲ್ಲ ಹೋಗ್ಲಿ ಬಿಡಿ. ಈಗ ನಾನು ಪಾಠ ಮಾಡೋಕ್ ಮುಂಚೆ ನಿಮ್ಗೆಲ್ಲ ಜನರಲ್ ನಾಲೆಜ್ ಎಷ್ಟಿದೆ ಅಂತ ತಿಳ್ಕೊಳ್ಳೋಕೆ ನನ್ಗೆ ಆಸಕ್ತಿ. ರಾಜ್ ಕನ್ನಡಿಕ ಗೆರಪ್ ವರ್ಜಿನಿ ತಪನ್ ಕುಮಾರ್. ತಪನ್ ಕುಮಾರ್ ಡ್ರೀಮ್ ಗಳು ಅಂತ ಯಾರು ಕರೀತಾರೆ? ಏನ್ ಮಾಲಿನಾ ಮಿಸ್, ಪರವಾಗಿಲ್ಲ ಈ ವಿಷಯನ ಕರೆಕ್ಟ್ ಆಗಿ ತಿಳ್ಕೊಂಡಿದ್ದೀರಾ, ವೆರಿ ಗುಡ್. ನೌ ಎ ಫೇಸ್ ವಿಚ್ ಲಾಂಚ್ ಎ ಥೌಸಂಡ್ ಶಿಪ್ ಅಂತ ಯಾರು ಅಂತಾರೆ? ಗೊತ್ತಿಲ್ಲ ಮಿಸ್. ನೀವು ಫೇಸ್ ಅಂತ ಇದ್ದಲ್ಲಿ ಎಕ್ಸ್ಪರ್ಟ್, ಟೀಚರ್ ಬರುವಾಗ ನಿಮ್ದು ಒಳ್ಳೆ ಫಿಗರ್ ಅಂತ ಕಾಮೆಂಟ್ ಮಾಡು ನಿಮ್ಗೆ ಫಿಗರ್ಗೆ ಹೆಸರುವಾಸಿಯಾದ ಹೆಲನ್ ಆಫ್ ಟ್ರಾಯ್ ಹೆಸರು ಗೊತ್ತಿಲ್ಲ ಅಂದ್ರೆ ಆಶ್ಚರ್ಯವೇ. ಮಿಸ್ ನಿಮ್ ತುಂಬ ಇಷ್ಟೊಂದು ಚುರುಕು ಅಂತ ಗೊತ್ತಿರ್ಲಿಲ್ಲ, ನೀವು ನಮ್ ಕ್ಲಾಸ್ ಲೆಕ್ಚರ್ ಆಗಿ ಬರ್ತೀರಾ ಅಂತ ತಿಳ್ಕೊಂಡಿರಲಿಲ್ಲ. ಸಿರಾ ಸಿರಾ ಲೆಕ್ಚರ್ ಬಗ್ಗೆ ಕಾಮೆಂಟ್ ಮಾಡಬಾರ್ದು, ಮಿಕ್ಕವ್ರ ಬಗ್ಗೆ ಕಾಮೆಂಟ್ ಮಾಡಬಹುದು ಅನ್ಕೊಂಡ್ರ ಯುವರ್ ರಾಂಗ್. ಅನಾವಶ್ಯಕವಾಗಿ ಯಾರ ಬಗ್ಗೆನೂ ಕಾಮೆಂಟ್ ಮಾಡಬಾರ್ದು, ರೈಟ್? ಈಗ ಒನ್ ಮೋರ್ ಕ್ವೆಶ್ಚನ್, ನಮ್ಮ ರಾಮಾಯಣ ಕಾವ್ಯದಲ್ಲಿ ಯಾವ ಸನ್ನಿವೇಶದಲ್ಲಿ ಲವ್ ಇಟ್ ಫಸ್ಟ್ ಸೈಟ್ ಬರುತ್ತೆ? ಅದು ಶೂರ್ಪಣಕ್ಕೆ ಲಕ್ಷ್ಮಣ ನೋಡಿದಾಗ. ರಾಮ್ ಅದು ಲವ್ ಅಲ್ಲ, ಲಸ್ಟ್. ವಿಶ್ವಾಮಿತ್ರನ ಜೊತೆ ರಾಮ ಲಕ್ಷ್ಮಣರು ಬರ್ತಿದ್ದಾಗ ಅರಮನೆ ಮಾಳಿಗೆಯಿಂದ ಸೀತೆ ರಾಮ ನೋಡಿದಾಗ ಕಣ್ಣಿನ ಭಾಷೆಯಲ್ಲಿ ಅವರು ಅನುಭವಿಸಿದ ಭಾವನೆಗಳಿದೆಯಲ್ಲ ಅದು ಅದು ಲವ್ ಇಟ್ ಫಸ್ಟ್. ತುಂಬಾ ಬೋರ್ ಹೊಡ್ತಿದ್ದೀರ, ಇವತ್ತು ಇಷ್ಟು ಸಾಕು, ನಾಳೆ ವಿ ವಿಲ್ ಸ್ಟಾರ್ಟ್ ಫ್ರೆಶ್, ಓಕೆ? ಶ್ಯಾಮ್ ಶ್ಯಾಮ್ ನೀನಿದೆ ಕಾಲಿಷ್ಟು ಮಾಡ್ತಾ ಇದೆಯಾ? ಹೌದು ಮಿಸ್. ಏನಿದು? ನಾನು ವಾಪಸ್ ಬಂದ ಸಂತೋಷದಲ್ಲಿ ನಮ್ಮ ತಂದೆ ನನಗೆ ಕೊಟ್ಟ ಪ್ರೆಸೆಂಟೇಷನ್ಗಳಲ್ಲಿ ಇದು ಒಂದು, ಇನ್ನೂ ಬೇಕಾದಷ್ಟಿದೆ ಮಿಸ್, ಆದ್ರೆ ನೋಡಿದವ್ರು ಕಣ್ಣು ಬಿದ್ದುಬಿಡುತ್ತೆ ಅಂತ ಬಚ್ಚಿಟ್ಟಿದ್ದೀನಿ. ನೀವೇ ಕೆಲಸ ಮಾಡ್ತೀರಾ, ಇಂಥ ತಂದೆ ತಾಯಿ ಎಲ್ಲಾರ್ಗು ಸಿಗ್ತಾರಾ? ಇಲ್ಲ ಬಗ್ಗೆ ಕೂತಿದ್ಯಾ ಸುಮ್ಮನೆ ಬೇಜಾರ್? ಊಟ ಮಾಡಿದ್ಯಾ? ಇಲ್ಲ. ಬಾ ನನ್ನ ಜೊತೆ ಮಾಡಿ ಅಂತೆ. ನಿಮಗೆ ಕಷ್ಟ ಇದ್ರಲ್ಲಿ ಕಷ್ಟ ಅನ್ಬಂತು, ಬಾ ಕಮ್. ಹೆಸರು ಇದ್ ಯಾರ ಮಗ? ನಮ್ಮಪ್ಪನ ಮಗ. ನಿಮ್ಮಪ್ಪ ಯಾರು? ಹೋಗ್ಲಿ, ನಾನು ನಿಮ್ಗೆ ಪಾಠ ಹೇಳ್ಕೊಡ್ತೀನಿ, ಓದ್ತೀಯಾ? ನಾನು ದಿನ ಸಾಯಂಕಾಲ ಮನೇಲಿ ಇರ್ತೀನಿ, ಬಂದು ಓದ್ಕೊಂಡು. ವಾಟರ್ ಪ್ಲಸ್ ಸಲ್ಫ್ಯೂರಿಕ್ ಆಸಿಡ್, ಕಾಪರ್ ಪ್ಲಸ್ ಸಲ್ಫ್ಯೂರಿಕ್ ಆಸಿಡ್ ಪ್ರೊಡ್ಯೂಸಸ್ ಕಾಪರ್ ಸಲ್ಫೇಟ್, ವಾಟರ್ ಅಂಡ್ ಸಲ್ಫರ್ ಡೈಆಕ್ಸೈಡ್. ನಾವು SO3 plus H2O ಪ್ರೊಡ್ಯೂಸಸ್ ಫಸ್ಟ್ ರಾಜೇಂದ್ರ. ಹಾಲು ನೀರು ಹಾಕಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಸರ್, ಇಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಾಟಕದಲ್ಲಿ ಹೀರೋ ಪಾರ್ಟ್ ಮಾಡ್ಬಿಟ್ರೆ ಸಾಲ್ದಪ್ಪ, ಕೆಮಿಸ್ಟ್ರಿಲೂ ಇರಬೇಕಾಗುತ್ತೆ. ಕೆಮಿಸ್ಟ್ರಿ ನಂಗೆ ಮಿಸ್ಟ್ರಿ ಸರ್. ಫಾರ್ ಸ್ಟೂಡೆಂಟ್ಸ್ ಲೈಕ್ ಯು. ಫಸ್ಟ್ ಜ್ಯೋತಿ H2SO4 ಸರ್. ಗುಡ್, ವೆರಿ ಗುಡ್. H2SO4. ಸರಿ
ಶಾಂತಿ ನೀವಾ? ಎಕ್ಸ್ಕ್ಯೂಸ್ ಮೀ. ನೀವು ನನ್ನ ಲೆಕ್ಚರರ್ ಆಗಿ ಬರ್ತೀರಾ ಅಂತ ನಾನು ಯೋಚಿಸಲಿಲ್ಲ ಮಿಸ್. ವಾಟ್ ಎ ಕೋ ಇನ್ಸಿಡೆನ್ಸ್. ಎಲ್ಲೋ ಎಲ್ಲೋ ಶಾಂತಿ ಇಲ್ಲಿ ಸೇರಿದೆ. ಇಟ್ ಇಸ್ ಜಸ್ಟ್ ಫೇಟ್ ಶಾ. ನೀವು ಫೇಟ್ ನ ನಂಬ್ತೀರಾ ಮಿಸ್? ವೈನಾ ಪ್ರತಿಯೊಬ್ಬ ಜೀವನದಲ್ಲೂ ವಿಧಿ ಅನ್ನೋದು ಮುಖ್ಯವಾದ ಪಾತ್ರ ವಹಿಸುತ್ತೆ. ಅದಕ್ಕೆ ತಕ್ಕಂತೆ ಜೀವನದಲ್ಲಿ ಸ್ನೇಹಿತರು ಶತ್ರುಗಳು ಬರ್ತಾನೆ ಇರ್ತಾರೆ. ನಾನು ಬರ್ತೀನಿ ಮಿಸ್. ನಮಸ್ಕಾರ ಸರ್. ಮಾಲತಿ ಮಾಲತಿ, ನಿಮ್ಮನ್ನ ಭೇಟಿ ಮಾಡಿದ್ದು ತುಂಬಾ ವಿಚಿತ್ರ ಅನ್ನಿಸ್ತಾ ಇದೆ. ಪ್ರಪಂಚ ತುಂಬಾ ಚಿಕ್ಕದು ಅಲ್ವಾ? ಯಾಕೆ ನನ್ನ ಜೊತೆ ಮಾತಾಡಲ್ಲ? ಕೋಪನ? ಚೆನ್ನಾಗಿ ಹಾಡೋಣ ಅಂತ ಕಚೇರಿ. ನಿಮ್ ಮಗುಗೆ ಕಚೇರಿ ಬೇರೆ ಕೇಳು.
ನೀನೇ ಮಾಡ್ಲಿ ಆಷಾಢ ಯಾವ ಮದುವೆ ಸಮಾರಂಭ ಏನು ನಡೆಯೋಲ್ಲ ನನಗೆ ಕಚೇರಿ ಸಿಗೋಲ್ಲ ಆಷಾಢ ಮಾಸ ವರ್ಷಕ್ಕೆ 12 ತಿಂಗಳು ನಿಮ್ಗೆ ಆಷಾಢನೇ ಕಚೇರಿ ಮಾಸ ಕಚೇರಿ ಈಗ ಹೇಳ್ತಾನೆ ಇರು ಮಿಲ್ಟ್ರಿ ಅವರು ಯುದ್ಧಕ್ಕೋಸ್ಕರ ಕಾಯೋ ಹಾಗೆ ನಾನು ಕಚೇರಿಗೋಸ್ಕರ ಕಾಯ್ತಾ ಇದ್ದೀನಿ ಬಂತು ಅಂದ್ರೆ ಅಲ್ಲಿ ಬಾಂಬು ಇಲ್ಲಿ ಕಚೇರಿ ಆಗ ನೋಡು ಹ್ಯಾಗ್ ಹಾಡ್ತೀನಿ ಅಂತ ಪಾತ್ರೆ ತೊಳಿತು ನಡಿ ನೀನ್ ಮುಂದೆ ನಾನಿದ್ದೆ ಏನ ಮರಿ ಸರ್ಕ ತುಂಬಾ ಜೋರಾಗಿದೆಯಲ್ಲ ಸರ್ಕಸಲ್ಲಿ ಒಬ್ಬ ಜೋಕರ್ ಇದ್ದಾನಲ್ಲ ನೀರ ಬೆಳ್ತಿ ಹೊಡಿತಿದ್ದು ಅವ್ನ ಬೆಳ್ತಿ ಹೊಡೆದಾಗ ಅವ್ನ ಕೈಗೆ ಮನೆ ಬೀಳಾಯ್ತು ಆಂಟಿ ನಿಮ್ಗೆ ಎಬಿ ಸಿಡಿ ಬರುತ್ತಾ ಎಬಿ ಸಿಡಿ ಬೇಡ ಆಂಟಿ ಇಂಗ್ಲಿಷ್ ಬರಬಾರಂತೆ ಕರ್ನಾಟಕ ಕನ್ನಡನೇ ಕಲಿಬೇಕು ಯಾರು ಹೇಳಿದ್ರು ಇದೆಲ್ಲ ನಿಮ್ಗೆ ಅಣ್ಣ ನಮ್ ಗುರು ಗುರು ಯಾವ ಗುರು ಹೋಗಿ ಆಂಟಿ ನಿಮ್ಗೊಂದು ಗೊತ್ತಿಲ್ಲ ನೀವು ಸಿನಿಮಾನೇ ನೋಡಲ್ವ ಬಾಲೆ ಬಾಲೆ ತಿಂತ ನೀನು ಏನ್ ಮಾಡ್ತಾ ಇದ್ದೀವಿ ಕನ್ನಡ ಕಲಿತಿದ್ದೇನಪ್ಪ ಹಾ ಕನ್ನಡ ಕಲಿತೆ ಆಂಟಿ ಹತ್ರ ಹರಟೆ ಹೊಡಿತಾ ಇದೆಯಾ ಹಲೋ ಮನೆಗೆ ಹೋಗು ಏನ ಮಾತು ಮಗನೆ ಈಗ ಬೀದಿ ಕೇಳಿದ್ಯೋ ಮನೆ ಬೀಗ ಹಾಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಹುಡ್ಕೊಂಡ್ ಬಂದೆ ಸಹಾನುಭೂತಿ ತೋರ್ಸಕ್ ಬಂದ್ವಿ ನಿಮಗೆ ಅವಮಾನ ಮಾಡ್ಬಿಟ್ಟೆ ನಿಮ್ ಕಣ್ಣ ನಾನು ರಾಕ್ಷಸನ ಕಂಡಿರ್ಬೋದು ಆ ಕಂಡಿದ್ರು ತಪ್ಪಿಲ್ಲ ಯಾಕೆಂದ್ರೆ ನೀವು ನನ್ನ ಮೊದಲನೇ ಸಾರಿ ನೋಡಿದಾಗ ನಾನು ಸಿಕ್ಕಾಪಟ್ಟೆ ಕುಡಿದು ಗಲಾಟೆ ಮಾಡ್ತಿದ್ದೆ ಗಂಡ ಹೆಂಡತಿ ದೊಡ್ಡ ಜಗಳ ಆಗ್ಬಿಡ್ತಿದ್ದ ಆಮೇಲೆ ಏನು ನಡೆದಿದ್ದಾಗೆ ಪ್ರೀತಿಯಿಂದ ಅನ್ಯೋನ್ಯವಾಗಿರ್ತಿತ್ತು ಅಕ್ಕಪಕ್ಕದ ಮನೆಯವರು ಇವರು ಜಗಳ ಆಡ್ತಿದ್ದು ಮಾತ್ರ ನೋಡ್ತಿದ್ದೇವೆ ಇವರಿಬ್ರು ಅನ್ಯೋನ್ಯವಾಗಿದ್ದನ್ನು ನೋಡೇ ಇರಲಿಲ್ಲ ಒಂದಿನ ನಮ್ ಮಂಜುಗೆ ದೃಷ್ಟಿ ಆಗಿದೆ ಕಣೆ ನೋಡಿದವರಲ್ಲ ಮುದ್ದಾಗಿದ್ದಾನೆ ಚೆನ್ನಾಗಿದ್ದಾನೆ ಮುದ್ದಾಗಿದ್ದಾನೆ ಚೆನ್ನಾಗಿದ್ದಾನೆ ಎಲ್ಲ ಅವರ ಅಪ್ಪನಾಗೆ ಪಡಿ ಹೆಚ್ಚು ಅಂತ ಹೊಗಳಕ್ ಶುರು ಮಾಡ್ಬಿಡ್ತಾರೆ ನಿಮ್ ಮಗನ ಹೊಗಳ ನೆಪದಲ್ಲಿ ತಮ್ಮನ್ ತಾವೇ ಹೊಗಳ್ಕೊಳ್ಳೋದ್ ನೋಡಿ ಹೊಗಳ್ಕೊತಾ ಇದ್ದಾನೆ ನೀನ್ ನನ್ ಕಾಲೇಜಲ್ಲಿ ನೋಡ್ಬೇಕಾಗಿತ್ತು ಹತ್ತಿರ ಸಾಕು ಕೆನ್ನೆಯಿಂದ ರಕ್ತ ಹಾಗೆ ಚುಮ್ಮೋದು ಒಳ್ಳೆ ಕಾಶ್ಮೀರ ಆಪಲ್ 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 ಇದ್ದಂಗೆ ಹೌದು ನನ್ನ ಮೊದಲನೇ ಸಲ ನೋಡಕ್ ಬಂದಾಗ ಹಾಗೆ ಇತ್ತು ನಿಜ ಹೇಳ್ಬೇಕು ಅಂದ್ರೆ ನಾನು ಕಾಲೇಜಲ್ಲಿ ಡ್ರಾಮಾದಲ್ಲಿ ಪಾಠ ಮಾಡ್ತಿದ್ದಾಗ ಹುಡುಗಿ ಹಾಗೆ ಕ್ಯೂ ನಿಂತಿದ್ರು ಸುಮ್ಮನೆ ಬಾಯಿ ಬಿಟ್ಕೊಂಡು ನಿಂತಿದ್ರು ನಾನು ಮನ್ಸು ಮಾಡಿದ್ರೆ ಸಿನಿಮಾ ಸ್ಟಾರ್ ಆಗ್ಬೋದಾಗಿತ್ತು ನಾನಂತೂ ಆಗ್ಲಿಲ್ಲ ನೀ ನನ್ನ ಮಗ ಡೆಫಿನೆಟ್ ಆಗಿ ಸಿನಿಮಾ ಸ್ಟಾರ್ ಆಗ್ಲೇಬೇಕು ಬೇಡಪ್ಪ ಬೇಡ ಈ ಸಿನಿಮಾ ಸಹವಾಸನೇ ಬೇಡ ಎರಡು ಸಿನಿಮಾ ಚೆನ್ನಾಗಿ ಹೊಡೆದ್ರೆ ಮೇಲೆತ್ ಕುರಿಸ್ತಾರೆ ಮೂರನೇ ಸಿನಿಮಾ ಬಿತ್ತು ಅಂದ್ರೆ ಅನಾಮತ್ ಕೈ ಬಿಟ್ಬಿಡ್ತಾರೆ ಪತ್ರಿಕೆಲೆಲ್ಲ ಓದಲ್ವೇನ್ರಿ ಅದು ಅಲ್ಲದೆ ಅವನ್ ಸಿನಿಮಾ ಸ್ಟಾರ್ ಆಗಿ ಕಂಡು ಕಂಡು ಹುಡುಗಿರ ಜೊತೆಯೆಲ್ಲ ಲವ್ ಸೀನ್ ಮಾಡೋದು ನನಗಂತೂ ಇಷ್ಟವಿಲ್ಲ ನಮ್ ಮಂಜು ನಮ್ ತಂದೆ ತರ ದೊಡ್ಡ ಲಾಯರ್ ಆಗ್ಬೇಕ್ರಿ ಹಾಗೆ ಹಾಗೆ ಕಕ್ಷಿಗಾರರು ಕೊಡೋ ಎಂಜಲ್ ಕಾಸ್ಗೆ ಹಲ್ಲಿಗಿಂಚುತ್ತ ಸುಳ್ಳು ಸಾಕ್ಷಿ ತಯಾರು ಮಾಡ್ತಾ ಕೋರ್ಟ್ಗೆ ಹೋಗಿ ಕಂತ್ ಕಂತೆ ರೈಲು ಬಿಟ್ಟು ಸಂಪಾಸುವಂತ ಕೆಲಸ ನನ್ನ ಮಗನ ಖಂಡಿತ ಬೇಡ ಕಣೆ ಅಂದ್ರೆ ನಮ್ ತಂದೆನ ಸುಳ್ಳ ಅಂತೀರೇನ್ರಿ ಸುಳ್ಳು ಹೇಳಿದ ಕೇಸ್ಗೆ ಲೆಕ್ಕಾಗುತ್ತೇನೆ ಲಾಯರ್ಗೂ ಲೇಯರ್ಗೂ ಒಂದ್ ದೀರ್ಘ ವ್ಯತ್ಯಾಸ ಅಷ್ಟೇ ಮೂವತ್ತಷ್ಟು ಹಿಂದಿನ ಜೋಕ್ನ ಇವತ್ತು ಹೊಡಿತಿದ್ದೀರಾ ಏನ್ರಿ ನಮ್ಮ ದೇಶದ ನ್ಯಾಯನ ನೀತಿನ ಕಾಪಾಡಕ್ಕೋಸ್ಕರ ಇರೋ ಒಂದೇ ಒಂದು ಗಣ್ಯವಾದ ವೃತ್ತಿನ ಹೀಯಾಡಿಸ್ತಿದ್ದೀರಲ್ಲ ನಿಮ್ಗೆ ಯಾವ ಯೋಗ್ಯತೆ ಇದೆ ಇಷ್ಟಕ್ಕೂ ನಮ್ಮಪ್ಪ ಸುಳ್ಳಾಡಿದ್ನ ನೀವ್ ಯಾವತ್ ನೋಡಿದ್ರಿ ಇನ್ಯಾವಾಗ ವೆರಿ ಬಿಗಿನಿಂಗ್ ನಮ್ಮ ಮದುವೆ ಮುಂಚೆನೆ ಸುಳ್ಳು ಹೇಳ್ಬಿಟ್ಟ ನಿಮ್ ಮಗಳ ಜಾತಕ ಹೇಳ್ರಿ ಅಂದ್ರೆ ನಮ್ಗೆ ಅದೆಲ್ಲ ನಂಬಿಕೆ ಇಲ್ಲ ನಾ ಬರ್ಸ್ಲ ಇಲ್ಲ ಎಲ್ಲೋ ಇಲ್ಲ ಅಂತ ಹೇಳ್ಬಿಟ್ಟ ಆಮೇಲೆ ನೋಡಿದ್ರೆ ಗೊತ್ತಾಗಿದ್ದು
ನನ್ನ ನಿನ್ನ ಜಾತಕ ಸೇರ್ತಾನೆ ಇರಲಿಲ್ಲ ಅಂತ ಇಂಥ ಒಳ್ಳೆ ಸಂಬಂಧ ಕೈಬಿಟ್ಟು ಹೋಗುತ್ತಲ್ಲ ಅಂತ ಹೇಳಿ ಸುಳ್ಳು ಹೇಳಿ ಅಡ್ಜಸ್ಟ್ ಮಾಡಿಬಿಟ್ಟ ನಿಮ್ಮಪ್ಪ ಏನ್ ಮಹಾ ದೊಡ್ಡ ಸಂಬಂಧ ಚೀಫ್ ಮಿನಿಸ್ಟರ್ ಮಗ ನಿಮ್ಮನ್ನೇ ಮದುವೆ ಮಾಡ್ಕೋತೀನಿ ಅಂತ ಹಠ ಹಿಡ್ದಿದ್ದಕ್ಕೆ ನಮ್ಮ ತಂದೆ ಅಡ್ಜಸ್ಟ್ ಮಾಡಿದ್ರು ಗೊತ್ತಾ ಸಾವಿರ ಸುಳ್ಳು ಹೇಳಿ ಮದುವೆ ಮಾಡುವಂತ ಗಾದೆ ಇಲ್ವೇ ಅಂತೂ ಒಪ್ಪಿಕೊಂಡಿಲ್ಲ ನಿಮ್ಮಪ್ಪ ಸುಳ್ಳ ಅಂತ ಹೌದ್ರಿ ನಮ್ಮಪ್ಪ ಸುಳ್ಳ ಆ ಸುಳ್ಳನ ಮಗಳು ನಾನು ಸುಳ್ಳಿ ಸರಿನಾ ಹಾಗಂತ ನಾನು ಹೇಳ್ತಿಲ್ಲ ನೀನೆ ಹೇಳ್ತಿದ್ಯಾ ಇಟ್ಸ್ ಆಲ್ ರೈಟ್ ಓಹೋ ಇದಾ ವಿಷಯ ನನ್ನಂತ ಸುಳ್ಳಿ ಜೊತೆ ನಿಮ್ಮಂತ ಸತ್ಯ ಹರಿಶ್ಚಂದ್ರ ಯಾಕ್ರಿ ಸಂಸಾರ ಮಾಡಬೇಕು ಕಳಿಸಿ ನನ್ನ ನಮ್ಮ ಅಪ್ಪನ ಮನೆಗೆ ನಾನೇನೆ ಕಳಿಸೋದು ನೀನೆ ಹೋಗು ಗಂಡನ ಜೊತೆ ಸಂಸಾರ ಮಾಡಕ್ಕೆ ನಿಮಗೆ ಇಷ್ಟ ಇಲ್ಲ ಅದಕ್ಕೊಂದು ಕುಂಟೆ ಬಾತಗಿತಾ ಇದ್ಯಾ ಹಾಗೆ ತಿಳ್ಕೊಳ್ಳಿ ನನಗೆ ನಿಮ್ಮನ್ನ ಕಂಡ್ರ ಆಗಲ್ಲ ನಿಮ್ಮ ಮುಖ ಕಂಡ್ರ ಇಷ್ಟವಿಲ್ಲ ಓಕೆ ನಾನೇ ಹೋಗ್ತೀನಿ ಲೈ ನೀನು ಯಾಕೆ ಹೋಗಬೇಕು ನನ್ನ ಮುಖ ತಾನೇ ನಿಮಗೆ ಇಷ್ಟ ಇಲ್ಲ ನಾನೇ ಎಲ್ಲರ ಹೊರಗೆ ಹೋಗ್ತೀನಿ ನೀನೇ ಇಲ್ಲಿ ಸಾಯಿ 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 ಅಂತ ಮಾತ್ ಮಾತ್ಕೋ ಅಂತ ಇದ್ದೀರಾ ನೋಡಿ ಒಂದಲ್ಲ ಒಂದು ದಿವಸ ರಿಯಲ್ ಆಗಿ ಸತ್ತೋಗ್ತೀನಿ ನಾನು ಮದುವೆ ಆದಾಗಿಂದ ಹೇಳ್ತಾ ಇದೀಯಾ ಸಾಯ್ತೀನಿ ಸಾಯ್ತೀನಿ ಅಂತ ಒಂದು ದಿವಸನೂ ಸತ್ತಿಲ್ಲ ಲೈ ನೀವು ನಿಜವಾಗ್ಲೂ ಧೈರ್ಯ ಇದ್ರೆ ಚಕ್ ತೋರ್ಸೆ ಬೀಡ ತೊಳೆದು ಅಂತ ನಿಮ್ಮನೆಯಾಗಿ ಬಿಡ್ತೀನಿ ಆಚೆ ನೋಡು ನೆಮ್ಮದಿಯಾಗಿರಕ್ಕೆ ಬಿಟ್ಬಿಡ್ತಿದ್ದೆ ಅನ್ಕೊಂಡ್ರ ಶತ್ರು ಪಿಶಾಚಿಯಾಗಿ ಕಾಡ್ತಿದ್ದೆ ನನಗೆ ಬುದ್ಧಿ ಇಲ್ಲ ನಮ್ಮಪ್ಪ ಹೇಳಿದವ್ರನ್ನ ಮದುವೆ ಆಗಿದ್ರೆ ರಾಣಿ ಹಾಗೆ ಮೆರೆಸ್ತಾ ಇದ್ರು ನನ್ನೆದುರಿಗೆ ಇನ್ನೊಬ್ರು ವಿಚಾರ ಮಾತಾಡ್ತೇನೆ ನೀನು ಕುತ್ಕೊಳ್ಳಕ್ ಬಂದಿದೀನಿ ನೀನ್ ಕುತ್ಕೊಳ್ಳಕ್ ಬಂದಿದೀನಿ ನಿನ್ನ ಅಕ್ಕ ಕೂಡ ಕೈ ಹಾಳೆ ಇದ್ರೆ ಹಳೆ ಬಯಸಿ ಬಿಡ್ತೀನಿ ಸಾಯಿಸ್ರಿ ನೋಡೋಣ ಬಿಡಿಸಿಟ್ಟು ಹಾ ಸಾಯಿಸ್ರಿ ಬಿಡಲ್ಲ ನೀ ಸಾಯ್ಬೇಕು ನೀ ಸಾಯ್ಬೇಕು ಹೋಗ್ರಿ ನಿಮ್ ಮಗಳಿಗೆ ಕೋಪ ಬರೋದು ಅನ್ಕೊಂಡಿದ್ದೇನೆ ನೀನ ಕಾಳ್ತೀಯ ಹೋಗಿ ಹೋಗಿ ನಾನ್ ಇಲ್ವೇ ಅವ್ರಿಗಿಂತ ಚೆನ್ನಾಗಿ ನೋಡ್ಕೊತೀನಿ ಹೋಗ್ತಾರೆ ಹೋಗ್ತಾರೆ ಇವ್ರೊಬ್ಬರಿಂದನೆ ಬೆಳೆ ಕರಿಯೋದು मलगे तपायतु मलगे तोटे तक सीरे बेको आग ना जगड़ा सीरे सिनेमा टिकेट तक बिटी हम हम ना यहाँ संतोष आगे हम जानी ಕೊಡ್ರಿ ಹಾಲ್ ಮಾಡ್ತೀನಿ
ಹಾಗೆ ನೀವು ನೋಡ್ತಾ ಇದ್ದೀರಾ ಅನ್ಸುತ್ತೆ. ಹಾಗೆ ನನ್ನ ನೋಡ್ತಾ ಇದ್ರೆ ನಿಮ್ ಸಿನಿಮಾ ಪ್ರೋಗ್ರಾಮ್ ಹರೋಹರ ಮರ್ತೇ ಹೋಗಿದ್ದೆ. ಸರಿ, ನನ್ಗೆ ಇಷ್ಟವಾದ ಪ್ರಸಂತಿ ಎಲ್ಲ ಕೊಡ್ತಾ ಇದ್ದೀನಿ. ನನ್ಗೆ ಇಷ್ಟವಾದ ಸಿಹಿ ಕೊಡಲ್ವಾ? ಸಿಹಿನ ತೂತಿ ಒಣಗೋಗ್ತಾ ಇದೆ. ಅಟ್ಲೀಸ್ಟ್ ಒಂದ್ ಕಪ್ ಕಾಫಿ ಬಂದಿದ್ದಾರೆ. ಸ್ಟ್ರಾಂಗ್ ಆಗಿರ್ಬೇಕು, ಬಿಸಿ ಆಗಿರ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು. ಬಿಸಿ ನಾನು ಇದನ್ನ ಕೇಳಿದ್ದೆ. ನನ್ನ ಶಾರದಾ ಆಹುತಿ ಆಗೋದು ಮಂಜುನಾಥಲ್ಲಿ ಆಗ್ಬಿಟ್ಬಿಟ್ಟು ನನ್ನಿಂದ ಹೊರಟದ್ದು. ಬೆಳಿಗ್ಗೆ ನಾವ್ ಗಂಡ ಹೆಚ್ಚು ತೆಗೆದಾರೆದ್ ನೋಡಿದ್ರು ಪಕ್ಕದ ಮನೆಯವರು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ರು, ನಾನೇ ಕೊಲೆಗಾಲ ಅಂತ ಅರೆಸ್ಟ್ ಮಾಡಿದ್ರು, ಕೇಸ್ ಹಾಕಿದ್ರು. ಆದ್ರೆ ಸರಿಯಾದ ಆಧಾರ ಇಲ್ಲದೆ ನಿರಪರಾಧಿ ಅಂತ ಬಿಟ್ಬಿಟ್ರು. ನಾನು ಅವಳಿಗೆ ಮೇಲಿಗೆ ಸೀರೆ ತಂದು ಕೊಡ್ತಿದ್ರೆ, ಅವಳ ಕಾಫಿ ಮಾಡು ಅಂತ ಹೇಳದೆ ಇದ್ದಿದ್ರೆ ನನ್ನ ಶಾರದ ಖಂಡಿತ ಸಾಯ್ತಾ ಇರ್ಲಿಲ್ಲ. ಅವಳ ಸಾವಿಗೆ ನಾನೇ ಕಾರಣ. ಅವಳ ಸಾವಿಗೆ ನೀವು ಕಾರಣರಾಗಲಿಲ್ಲ, ಅವಳು ಪಡ್ಕೊಂಡು ಬಂದಿದ್ದೆ ಅಷ್ಟೇ. ಹೌದು, ನಾನು ಹಾಗೆ ಸಮಾಧಾನ ಮಾಡಿಕೊಂಡು ಬಹಳ ಶುರು ಮಾಡಿದೆ. ಆದ್ರೆ ನೋಡಿದವರೆಲ್ಲ ಇವ್ರ ಹೆಂಚಿನ ಕೊಂದವನು ಕೊಲೆಗಾರ ಕೊಲೆಗಾರ ಅಂತ ನನ್ನ ಮನಸ್ಸನ್ನ ನುಚ್ಚು ನೂರು ಮಾಡಿಬಿಟ್ರು. ದುಃಖ ಕೈಲಾರದೆ ಕುಡಿಯೋಕ್ಷರು ಮಾಡಿಬಿಟ್ಟೆ. ಆ ದಿನ ನೀವು ನಮ್ಮ ಮನೆಗೆ ಬಂದಾಗ ನಾನು ಆ ರೀತಿ ನಡ್ಕೊಳ್ಳೋದಕ್ಕೂ ಅದೇ ಕಾರಣ. ನೋಡಿ, ನೀವು ಒಂದು ದುಃಖ ಮರೆಯೋಕೆ ಇನ್ನೊಂದು ದುಃಖ ಕೊಡ್ಕೊತಿದ್ದೀರಿ. ಮಂಜು 7 ವಯಸ್ಸಿನ ಮಗ, ಅವನ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದು ಬಿಡದೆ ಅವನು ಸ್ಕೂಲ್ಗೆ ಕಲಿಸ್ದೆ ನೀವು ಸರಿಯಾಗಿ ನೋಡ್ಕೊಳ್ತಾ ಇದ್ರೆ ಆ ಎಳೆ ಮುಗ್ಗು ಅರಳೋಕ್ ಸಾಧ್ಯವೇ? ಯೋಚನೆ ಮಾಡಿ. ಹೌದು ಹೌದು, ನನ್ನ ಮಂಜು ಭವಿಷ್ಯನೇ ಮಾತಾಡ್ತಿದ್ದೆ. ಇವತ್ತು ನಾನು ಗೊತ್ತಿದ್ದೇನೆ, ನನ್ನ ಮನಸ್ಸಲ್ಲಿರೋ ದುಃಖದೆಲ್ಲ ನಿಮ್ಮನ್ನು ತೋಡ್ಕೊಂಡ್ಬಿಟ್ಟೆ. ಮನಸ್ಸು ಎಷ್ಟು ಮಂಜು ಭವಿಷ್ಯ ಚೆನ್ನಾಗಿ ನೋಡ್ಕೋತೀನಿ, ಕುಡಿಯೋದನ್ನು ನಿಲ್ಸೋದಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ಸ್ ಥ್ಯಾಂಕ್ಸ್. ಸ್ಕೂಟರ್ ರಿಪೇರಿ ಬಿಟ್ಟಿದ್ದೀನಿ, ಅದಕ್ಕೆ ನಾನು ಬಸ್ಸಲ್ಲೇ ಹೋಗ್ತೇನೆ. ಕಮಾನ ಇದೆ. ಮಕ್ಕಳು ಈ ಮಟ್ಟಕ್ಕೆ ಬಂದ್ಬಿಟ್ರ? ಸಗಮ ಗಮ 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 ಗ
ನಮ್ಮನೆ ಮತ್ತೂರಿ ಮಾಡಿಬಿಟ್ಟೆ ಯಾರ ತೋರಿಸ ವೈನಾಗಿ ನಿಂತಳು ತಂದಾಗಿ ಬಂದಂತೆ ಓಡಲಲ್ಲಿ ತಂಪನು ತಂದಂತೆ ಎಂತಹ ಚಲುವೆ ಈ ಚೈತ್ರದಲ್ಲಿ ನಾನು ನಿನ್ನಯ ಕಲವೆ ರಸ ತುಂಬಿದವನು ಸಂಧಿಯವರಿಗೆ ಅನ್ನೋದನ್ನ ಚೆನ್ನಾಗಿ ನಿರೂಪಿಸಿಬಿಟ್ರಿ. ನನ್ನ ಮಗನ ಜೀವನ ಹಾಗಾಗಬಾರ್ದು. ನನ್ನ ದುಃಖ ಬರೋದಕ್ಕೋಸ್ಕರ ನನ್ನ ಮಗನ ಜೀವನ ಹಾಳು ಮಾಡ್ಬಿಡ್ತಿದ್ದೆ. ಮಾಡ್ತೀವ್ರೆ ಇನ್ಮೇಲೆ ನಾನು ಕುಡಿಯೋದಿಲ್ಲ, ಆ ಭಾಷಣ ಗೆಳೆಯಿಂದಲೂ ಮುಟ್ಟೋದಿಲ್ಲ. ನನ್ನ ಮಗನ ಮೇಲಾಳೆ, ನನ್ನ ಮನುಷ್ಯ ಮೇಲಾಳೆ, ಇನ್ಮೇಲೆ ನಾನು ಕುಡಿಯೋದಿಲ್ಲ, ಕುಡಿಯೋದಿಲ್ಲ. ನಮ್ ಕಾ
ಕಾಲೇಜ್ ಬ್ಯೂಟಿ ಏನ್ ಬರಿತಾ ಇರಬಹುದು? ಇಷ್ಟೊಂದು ಡೀಪ್ ಆಗಿ ಬರಿತಿರೋ ನೋಡಿದ್ರೆ ಯಾವ್ದೋ ದೊಡ್ಡದಾದ ರಾಮಾಯಣನೇ ಇರಬಹುದು. ರಾಮಾಯಣ ಇರಬಹುದು ಅಥವಾ ಪ್ರೇಮಾಯಣ ಇರಬಹುದು. ಪ್ರೇಮಾಯಣನೋ ರಾಮಾಯಣನೋ ಅವಳು ಬರಿತಾರೋ ನನ್ನ ಬಗ್ಗೆನೆ. ನಿನ್ನ ಬಗ್ಗೆ ಅಲ್ಲ, ನನ್ನ ಬಗ್ಗೆ. ಅವರಾಗಿನಿ ಮಲ್ಲಿದ್ದ ಹುಡುಗಿ ಕುದುರೆಯನ್ನಡೆಗೆ ನಾಳೆ ಕಂಡು ಬರತೆತ್ತ. ಕಲ್ಲಿತ್ತ ಹುಡುಗಿ ಕುದುರೆ ನಡಿಗ ಇಳಿತ್ತು ಬರತೆತ್ತ. ಅದನ್ನು ಕಂಡ ನಮ್ಮ ಹಳೆ ಯಾಕ್ರವಳ ಚುಡಾಯಿಸ್ತಾ ಇದ್ದೀರಾ? ಚುಡಾಯಿಸಬಾರ್ದ. ಶೀಸ್ ಮೈಗಾ ಶರಾಬ್. ನಿಂಗೆ ಮೇಲ್ ಬಂದ್ರೆ ಮೇಡಮ್ ಬೇಕು, ಕೆಳಗಡೆ ಬಂದ್ರೆ ಹುಡುಗಿರ್ಬೇಕು. ನನ್ನ ಮನೆ ಇಡೀ ಕಾಲೇಜ್ ನ ಕಾಂಟ್ರಾಕ್ಟ್ ತಗೊಂಡ್ಬಿಟ್ಟಿದ್ಯಾ? ಚುಡಾಯಿಸ್ತೀನಿ ಕಣೋ, ಎತ್ಕೊಂಡು ಹೋಗ್ತೀನಿ. ಏನೋ ಮಾಡ್ತೀಯಾ? ಏನ್ ಮಾಡ್ತೀಯಾ ಬಾಸ್ಟರ್ಡ್? ನನ್ನ ಮೇಲೆ ಕೈ ಮಾಡ್ತೀಯಾ? ಇದು ಕಾಲೇಜ್ ಪ್ರಿಮಿಸಿಸ್, ಇಲ್ಲಿ ಗಲಾಟೆ ಮಾಡ್ಕೊಳ್ಳೋದು ಬೇಡ. ನನ್ನ ಮಗನೇ ಹೊರಗೆ ಬಾ, ನೋಡ್ಕೋತೀನಿ. ಅವ್ರ ಪರ್ಸನಾಲಿಟಿ, ಕ್ಯಾರೆಕ್ಟರ್, ಫೆಲೋಶಿಪ್, ಟ್ಯಾಲೆಂಟ್ ಇವೆಲ್ಲ ಡೆವಲಪ್ ಆಗುತ್ತೆ ಅಂತ ಅವ್ರು ಗೊತ್ತಿಲ್ಲ ಅನ್ಸುತ್ತೆ. ಅವ್ರಿಗೆ ಕಾಲೇಜ್ ಡೋನರ್ ಅಂತ ಹೇಳ್ತಾ ಇದ್ದೆ, ಆದ್ರೆ ಅವ್ರಿಗೆ ಕಾಲೇಜ್ ಎಜುಕೇಷನ್ ಬಗ್ಗೆ ಎ ಬಿ ಸಿ ಡಿ ಕೂಡ ಗೊತ್ತಿಲ್ಲ ಅನ್ಸುತ್ತೆ. ಇನ್ವೇ ಡೋಂಟ್ ವರಿ, ಅವ್ರು ಕೊಡಬೇಕಾದ ಹಣನ ನಾನ್ ಕೊಡ್ತೀನಿ. ಬಟ್ ಯು ಶುಡ್ ಕಮ್ ಟು ದಿ ಪಿಕ್ಚರ್. ಓಕೆ? ಬೇಡ ಮಿಸ್, ನಿಮ್ಗೆ ಶ್ಯಾಮ್. ವಾಟ್ ಇಸ್ ದೇರ್? Thank you.
Thank you.
ಗೆಸ್ಟ್ ಹೌಸ್ ಅಲ್ಲಿ ಬರ್ತಾ ಇದ್ದೀಯಾ? ಎಲ್ಲರೂ ಸೇರ್ಕೊಂಡು ಹೊಡಿತಿದ್ದಾರೆ ಸರ್. ವಾಟ್? ಪ್ಲೀಸ್ ಸೇವ್ ಹಿಮ್ ಸರ್, ಪ್ಲೀಸ್ ಸೇವ್ ಹಿಮ್. ಸ್ಕೌಂಡ್ರಲ್ಸ್, ಯಾಕೆ ಬರ್ತೀರಿ ನೀವು ಕಾಲೇಜ್ಗೆ? ಓದಕ್ ಬರ್ತೀರಾ ಇಲ್ಲ ಹುಡುಗಿರು ರೇಪ್ ಮಾಡಕ್ ಬರ್ತೀರಾ? ನಿಮ್ಗೆ ಗುಂಡಾಗಿರೋ ಯಾರು ತಡೆಯೋರಿಲ್ಲ ಅನ್ಕೊಂಡಿದ್ದೀರಾ? ಕಾಲೇಜ್ನಿಂದ ಎಲ್ಲಾರು ಡಿಸ್ಮಿಸ್ ಮಾಡ್ಬಿಡ್ತೀನಿ. ಹುಷಾರ್ ಎದುರಿಸ್ತೀರಾ ಸರ್? ನನ್ನೇನ್ ಅನ್ಕೊಂಡ್ರಿ? ನಮ್ಮಪ್ಪ ಎಂ ಎಲ್ ಎ. ಏಯ್, ನಿಮ್ಮಪ್ಪ ಚೀಫ್ ಮಿನಿಸ್ಟರ್ ಆದ್ರೆ ನನಗೇನೋ? ನನ್ನ ಹತ್ರ ರೋಡಿದಂ ತೋರಿಸ್ತೀರಾ? ಹುಷಾರ್, ಒಬ್ಬೊಬ್ರದ್ದು ಮೂಳೆ ಎಣಿಸ್ಬಿಡ್ತೀನಿ. ನಮ್ಮ ಹತ್ರ ಕಿರಿಕ್ ಮಾಡ್ಬೇಡಿ ಸರ್, ನಿಮ್ಗೆ ಒಳ್ಳೇದಾಗಲ್ಲ. ನನ್ನೇ ಹೆದರ್ಸ್ತೀಯಾ ರಾಸ್ಕಲ್? ನಿಮ್ಮಂತ ತರಲೆಗಳ ಸಾವಿರಾರು ಜನ ನೋಡಿದ್ದೀನಿ. ನಿಮ್ಮನ್ನೆಲ್ಲ ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ಕೋತೀರಾ ಸರ್ ನೀವು? ಕಾಲೇಜಿಗೆ ಬನ್ನಿ, ತೋರಿಸ್ತೀನಿ. ನಾವ್ ಔಟ್. ಔಟ್ ಐಸೆ. ವಾಟ್? ನಮ್ ಕಾಲೇಜ್ ಹುಡುಗಿಗೆ ಇಂಥ ಅವಮಾನ ಮಾಡ್ದ? ಹೌದು ಸರ್, ನಮ್ಮಪ್ಪ ಎಂ ಎಲ್ ಎ ಹಾಗೆ ಹೀಗೆ ಅಂತ ನನ್ ಮೇಲೆ ರೋಪಾಕ್ತಾರೆ ರಾಸ್ಕಲ್. ಇಂಥ ಹುಡುಗರಿದ್ರೆ ನಮ್ ಕಾಲೇಜ್ಗೆ ಕೆಟ್ಟ ಹೆಸರು. ಹೆಣ್ಮಕ್ಳನ್ನ ರೇಪ್ ಮಾಡ್ತಾರೆ ಅಂತ ಸುದ್ದಿ ಹರಡಿದ್ರೆ ಪೇರೆಂಟ್ಸ್ ತಮ್ಮ ಮಕ್ಕಳು ಹ್ಯಾಕ್ ಕಳಿಸ್ತಾರೆ? ಏನ್ ಪ್ರಿನ್ಸಿಪಾಲ್ ಸಾಹೇಬ್ರೆ, ನಮ್ ಹುಡುಗ ಏನೋ ಒಂದು ಚಿಕ್ಕ ಚೇಷ್ಟೆ ಮಾಡ್ದ ಅಂತ ಈ ಮೇಷ್ಟ್ರು ಸಿಕ್ಕಾಬಟ್ಟೆ ಹೊಡೆದು ಬಿಟ್ರಂತೆ. ಚೇಷ್ಟೆನ ಚಿಕ್ಕವ್ರು ಮಾಡದೆ ದೊಡ್ಡವ್ರು ಮಾಡ್ತಾರೆ. ಫಾರಿನ್ ನಲ್ಲಿ ಈ ವಯಸ್ಸಿನ ಹುಡುಗರೆಲ್ಲ ಡ್ರಗ್ಸ್, ಮಣ್ಣು, ಮಸಿ ಅಂತ ಕೂಲಿಗೆಟ್ಟು ಹೋಗಿರ್ತವೆ. ಹಂಗ ನೋಡಕ್ ಹೋದ್ರೆ ಈ ನಮ್ ಹುಡುಗರು ಎಷ್ಟೋ ವಾಸಿ ನೋಡಿ. ಇಂತ ಸಣ್ಣ ಪುಟ್ಟ ವಿಚಾರನೆಲ್ಲ ನೀವು ಕಂಡ್ರುವೆ ಕಾಣ್ದಂಗ್ ಇದ್ಬಿಡು. ಸ್ವಾಮಿ, ನೋಡ್ಕೊಂಡು ಸುಮ್ಮನಿರೋಕೆ ನಿಮ್ ಹುಡುಗ ಮಾಡಿದ ಚೇಷ್ಟೆ ಅಲ್ಲ, ಅಟೆಂಪ್ಟ್ ಟು ರೇಪ್, ಗೊತ್ತೇನು? ಕೋತಿ ತಾನ್ ಕೆಡೋದಲ್ದೆ ವನಾನೇ ಹಾಳ್ ಮಾಡ್ತು ಅಂದ ಹಾಗೆ ನಿಮ್ ಮಗ ತಾನ್ ಒದ್ದೆ ಕೆಡೋದಲ್ದೆ ನಿಕ್ಕವನ್ನು ಸ್ಪಾಯ್ಲ್ ಮಾಡ್ತಾ ಇದ್ದಾನೆ. ಇಂಥ ಅವ್ರಿಗೆ ಪಾಠ ಕಲಿಸ್ತಾ ಇದ್ರೆ ಕಾಲೇಜ್ ನಲ್ಲಿ ಡಿಸಿಪ್ಲಿನ್ ಮೇಂಟೈನ್ ಮಾಡಕ್ ಆಗಲ್ಲ. ಹುಡುಗರು ಮಾತ್ರ ತಪ್ಪು ಮಾಡ್ತಾರೆಯೇ, ಆ ಹುಡುಗಿರು ಕೆಂಕರ್ ರೀತಿ ಡ್ರೆಸ್ ಮಾಡ್ಕೋತಾವೆ, ಅದ್ರ ಫಲನೇ ನೋಡಿ ಇದು. ಅಂದ್ರೆ ಕಂಡ್ ಕಂಡು ಹುಡುಗಿರ ರೇಪ್ ಮಾಡಕ್ಕೆ ಈ ಹುಡುಗರ ಲೈಸೆನ್ಸ್ ಕೊಡ್ಬೇಕು ಅಂತೀರಾ? ಸರ್, ನೀವ್ ಈ ವಿಷಯದಲ್ಲಿ ಫರ್ಮ್ ಆಗಿರ್ಬೇಕು. ಈ ಹುಡುಗರ ಕಾಲೇಜ್ ನ ಡಿಸ್ಮಿಸ್ ಮಾಡ್ಲೇಬೇಕು. ಏ ಸ್ವಾಮಿ, ನಿಮ್ ಕಾಲೇಜ್ಗೆ ಗ್ರ್ಯಾಂಟ್ ಸಲೀಸ್ ಆಗಿ ಸಿಗ್ಬೇಕು ಅಂತಿದ್ರೆ ಈ ಸಸ್ಪೆಂಡ್ ಡಿಸ್ಮಿಸ್ ಅನ್ನೋ ಮಾತೆಲ್ಲ ಬಿಟ್ಬಿಡಿ. ನಮ್ ಹುಡುಗರು ಇಲ್ಲಿ ಓದ್ತಿರೋದೇ ನಿಮ್ ಕಾಲೇಜ್ಗೊಂದು ಪ್ರೆಸ್ಟೀಜ್, ತಿಳ್ಕೊಳ್ಳಿ. ಸರ್, ನೀವ್ ಈ ಹುಡುಗನ ಡಿಸ್ಮಿಸ್ ಮಾಡದೇ ಇದ್ರೆ ನಾವು ಸುಮ್ಮನೆ ಇರೋಲ್ಲ. ವಿ ವಿಲ್ ಪ್ರೊಟೆಸ್ಟ್. ಹೌದು, ನಾವು ರಾಜೀನಾಮೆ ಕೊಡ್ತೀವಿ. ರೈಟ್. ನಮ್ ಕಾಲೇಜಿನ ಗೌರವ ಘನತೆಗಳ ವಿಚಾರದಲ್ಲಿ ಧಕ್ಕೆ ಬರೋ ಯಾವ ವಿಷಯನೇ ಆಗ್ಲಿ ನಾನ್ ಟಾಲರೇಟ್ ಮಾಡೋದಿಲ್ಲ. ಏನ್ರ ನಿಮ್ಗೆ ಅಕ್ಕ ತಂಗಿಯರ್ ಯಾರು ಇಲ್ವಾ? ಬೇರೆ ಯಾರಾದ್ರೂ ಅವ್ರಿಗೆ ಇದೇ ರೀತಿ ಮಾಡಿದ್ರೆ ನೋಡ್ಕೊಂಡು ಸುಮ್ಮನೆ ಇರ್ತಾ ಇದ್ರ? ರಾಸ್ಕಲ್ಸ್, ಯು ಡಿಸರ್ವ್ ಪನಿಷ್ಮೆಂಟ್. ಕಾಲೇಜಿನ ಒಂದ್ ತಿಂಗಳು ಸಸ್ಪೆಂಡ್ ಮಾಡಿದ್ರೆ ಗೆಟ್ ಔಟ್. ಐ ಸೇ ಗೆಟ್ ಔಟ್. ಶ್ಯಾಮ್, ಬರೆ ಅಲ್ಲಿ. ಎಲ್ಲಿಗೆ ಹೋಗಿದ್ದೆಯಾ? ನಾಲ್ಕು ದಿವಸದಿಂದ ನೀನು ಮನೇಲಿ ಇಲ್ಲದೆ ಇರೋದು ನೋಡಿ ಮತ್ತೆ ಓಡೋದೇನು ಅನ್ಕೊಂಡಿದ್ದೆ. ಎಲ್ಲಿಗೆ ಹೋಗಿದ್ದೆ? ಪಿಕ್ನಿಕ್ಗೆ. ಪಿಕ್ನಿಕ್ಗೆ ಹಣ ಕೊಡೋದಿಲ್ಲ ಅಂತ ಹೇಳಿರಲಿಲ್ಲ ನಾನು? ಕದ್ಯೇನು? ನಿಮ್ ಮಗ ಇನ್ನೂ ಆ ಮಟ್ಟಕ್ಕೆ ಬಂದಿಲ್ಲ. ಶಟ್ಅಪ್, ಆನ್ಸರ್ ಟು ದ ಪಾಯಿಂಟ್. ಹಣ ಎಲ್ಲಿತ್ತು? ನಮ್ ಟೀಚರ್ ಕೊಟ್ರು. ಹೂ ಇಸ್ ದಟ್ ಸ್ಟೂಪಿಡ್ ಟೀಚರ್? ನಿಮಗೆ ಗೊತ್ತಿರೋ ಮಾಲ್ತಿ ಮಿಸ್. ಮಾಲ್ತಿ ಮಿಸ್? ನಾನು ಬೇಡ ಅಂದ್ರೆ ಕರ್ಕೊಂಡು ಹೋಗೋದಕ್ಕೆ ಅವಳು ಯಾರು? ಆಲ್ ರೈಟ್, ಅವಳನ್ನ ಎಲ್ಲಿ ವಿಚಾರಿಸ್ಬೇಕು ಅಲ್ಲಿ ವಿಚಾರಿಸ್ತೀನಿ. ಪಿಕ್ನಿಕ್ ಹೋಗೋದಾದ್ರೆ ಕದ್ಯಾಕ್ ಹೋದೆ? ಹೇಳೋಗೋದಕ್ಕೆ ಏನಾಗಿತ್ತು ರೋಗ ನಿನಗೆ? ಹೇಳ್ಬಿಟ್ಟು ಯಾರ ಹತ್ರ ಹೇಳೋದು? ನಾನು ಬದುಕಿದ್ದೀರಾ ಸತ್ತಿದ್ದೀನಾ ಅಂತ ವಿಚಾರಿಸಕ್ಕೆ ಈ ಮನೇಲಿ ಯಾರಿದ್ದಾರೆ? ನೀವು ಇಬ್ರು ಸರಿಯಾಗಿ ಮನೆಗೆ ಬಂದ ತಾನೆ ಹೇಳೋಗೋದಕ್ಕೆ? ನಾವು ಮನೆ ಇಲ್ಲ ಅಂದ್ರೆ ನಮ್ ಪರ್ಮಿಷನ್ ಇಲ್ಲದೆ ಹೋಗೋದೇನು? ಹಾಗೊಂದ್ ವೇಳೆ ಹೋಗೋದಾದ್ರೆ ಒಂದ್ ಚೀಟಿ ಬಜೆಟ್ ಹೋಗೇನು? ನೀವೀಗ ಏನಾರ ಹೇಳ್ತೀರಾ ಅಂತಲೇ ನಾನೆಲ್ಲ ಬರ್ದಿಟ್ಟು ಹೋಗಿದ್ದು. ಡೋಂಟ್ ಟಾಕ್. ಹೇಳಿಟ್ಟಿದೆ ಹೇಳು. ನೀವು ಸರ ಅನ್ನೋ ಜಾಗ ಫ್ರಿಡ್ಜ್ ಮೇಲೆ ಇಟ್ಟಿದ್ದೀನಿ, ಬರ್ತೀನಿ. I am going to picnic from the college for 4 days. This is for your information. ಶಾಮ್, ಸರಿಯಾಗಿ ನೋಡೋದಿಲ್ಲ ಮಾಡೋದಿಲ್ಲ ಸುಮ್ಮನೆ ಆಗ್ತೀರಾ? ಏನಂದೆ ಮಾಡೋದೆಲ್ಲ ಮಾಡಿಬಿಟ್ಟು ಈಗ ನನಗೆ ತಿರುಗಿ ಹೇಳ್ತೀಯ? ಇವತ್ತು ಪಿಕ್ನಿಕ್ ಹೋಗಿದ್ದೆ, ನಾಳೆ ಇನ್ನೊಂದ್ ಕಡೆ ಹೋಗ್ತೀಯಾ?
ನನ್ನ ಮೇಲೆ ದರ ಅನ್ಕೊಂಡ್ರ ನೀವು ಹೊರಗೆಲ್ಲ ಹೊರಿಸ್ಕೊಳ್ಳೋದಕ್ಕೆ ನಾನು ಬೆಳೆದಿದ್ದೀನಿ ಇನ್ನೊಂದ್ಸಲ ನೀವು ನನ್ನ ಮೇಲೆ ಕೈ ಎತ್ತಿದ್ರೆ ನೀವು ನನ್ನ ಡ್ಯಾಡ್ ಅಲ್ಲ ನಾನು ನಿಮ್ಮ ಮಗ ಅಲ್ಲ ಪ್ಲೀಸ್ ರಿಮೆಂಬರ್ ಮಾಲ್ತಿ ನನ್ನ ತಂದ್ರೆ ನೀವು ಯಾಕೆ ಹೀಗೆ ಅಲಕ್ಷ್ಯ ಮಾಡ್ತೀರಾ ಕಾರಣ ನಿಮಗೆ ಗೊತ್ತಿದೆ ನಡೆದದನ್ನ ನೀವಿನ್ನೂ ಮರೆತಿಲ್ಲ ಅಂತ ಕಾಣುತ್ತೆ ಮರೆಯೋದ ಅದು ನೀ ಜೀವನದಲ್ಲಿ ಮರೆಯೋಕ್ಕಾಗಲ್ಲ ಪ್ರಯತ್ನ ಪಟ್ಟು ಮರೆಯೋಕ್ಕಾಗ್ತಿಲ್ಲ ಪ್ರತಿಯೊಬ್ಬ ತನ್ನ ಜೀವನದಲ್ಲಿ ಮದುವೆವಾದ ಕನಸುಗಳು ಕಾಣುವಂತ ಶುಭ ದಿನ ಅವಳ ಮದುವೆ ದಿನ ಅಂಥ ದಿನನ್ನ ನಿಮ್ಮ ಸ್ವಾರ್ಥದಿಂದ ಎಂಥ ದುಃಖ ದಿನ ಮಾಡಿಬಿಟ್ರಿ ಅದು ನಿಮ್ಮ ಮರ್ತಿರಬಹುದು ಆದ್ರೆ ಹೋಗಿದ್ದೆ ಈಗ ತಾನೇ ಹೊರಟ್ರಿ ಅಂತ ಹೇಳಿದ್ರು ತಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಹೇಳಿ ಕೃಷ್ಣಪ್ಪರೆ ಅದು ಹೇಗೆ ಹೇಳೋದು ಅಂತಲೇ ಸಂಕೋಚವಾಗ್ತಾ ಇದೆ ಏನಿಲ್ಲ ಅವತ್ತು ನಿಶ್ಚಿತಾರ್ಥ ದಿವಸ ನನ್ನ ಮಗನಿಗೆ ಯಾವ ವರದಕ್ಷಿಣೆನೂ ಬೇಡ ಅಂತ ನಾನು ನಿಮ್ಗೆ ಹೇಳಿದ್ದೆ ಕೃಷ್ಣಪ್ಪರೆ ತಮ್ಮ ಒಳ್ಳೆ ಗುಣನ ಎಲ್ಲರೂ ಹೊಗಳ್ತಾ ಇದ್ದಾರೆ ಆ ಹೊಗಳಿಕೆಗೆ ನಾನೀಗ ಪಾತ್ರನಲ್ಲ ರಾಮಣ್ಣವರೇ ಯಾಕೆಂದ್ರೆ ನಂಗೀಗ ವರದಕ್ಷಿಣೆ ಬೇಕು ತಮಾಷೆ ಮಾಡ್ತಿದ್ದೀರಾ ಆ ತಮಾಷೆ ಆಗಿದ್ರೆ ಚೆನ್ನಾಗಿತ್ತು ರಾಮಣ್ಣವರೇ ನಮ್ಮನೆಯಲ್ಲಿ ಈಗೊಂದು ಎಮರ್ಜೆನ್ಸಿ ಬಂದಿದೆ ಇನ್ನೊಂದು ವಾರದಲ್ಲಿ ನಾನು 10,000 ರೂಪಾಯಿ ಸೇರಿಸ್ಕೊಡದೆ ಹೋದ್ರೆ ದೊಡ್ಡ ಅನಾಹುತಗಳೇ ನಡೆದು ಹೋಗುತ್ತೆ ಇಷ್ಟು ಕಡಿಮೆ ಕಾಲದಲ್ಲಿ ಅಷ್ಟೊಂದು ಹಣ ಸೇರಿಸೋ ಯೋಗ್ಯತೆ ನನಗಿಲ್ಲ ಸ್ವಾಮಿ ಅದಕ್ಕೆ 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 ಎಷ್ಟೇ ಆದರೂ ನಿಮ್ಮ ಮಗಳು ನಮ್ಮನೆ ಸೊಸೆಯ ಬರೋಳು ನಮ್ಮನೆ ಕಷ್ಟ ಸುಖ ಅವಳಿಗೂ ಸೇರಿದ್ದಲ್ವೇ ನೀವು ದೊಡ್ಡ ಮನಸ್ಸು ಮಾಡಿ ನೀವು ಆ 10,000 ತಗೊಂಬಂದ್ ತಲುಪಿಸಿದ್ರೆ ಕೃಷ್ಣಪ್ಪರಿ ಇದ್ದಕ್ಕಿದ್ದಾಗಿ ಇಷ್ಟು ದೊಡ್ಡ ಜವಾಬ್ದಾರಿ ನನ್ನ ತಲೆ ಮೇಲೆ ಹೊತ್ಸ್ಬಿಟ್ರೆ ಏನ್ ಮಾಡೋದು ಸ್ವಾಮಿ ವಿಧಿ ಇಲ್ಲ ಆಯ್ತು ನಿಮ್ ಕಷ್ಟ ಸುಖನೇ ನಮ್ ಕಷ್ಟ ಸುಖ ದೇವ್ರಿ ನಾನು ಆ ಒಂದ್ ಮಾತು ಈ ಹಣನ ಮದುವೆ ಮುಂಚೆ ತಲುಪಿಸ್ಬೇಕು ತಾವು ಕೃಷ್ಣಪ್ಪರಿ ನಿಮ್ಮ ಮಗ ನನ್ನ ಮಗಳಿಗೆ ತಾಳಿ ಕಟ್ಟೋದಕ್ಕೆ ಮುಂಚೆ ಖಂಡಿತ ಈ ಹಣ ನಿಮ್ ಕೈ ತಲುಪುತ್ತೆ ಸಂತೋಷ ತುಂಬಾ ಸಂತೋಷ ನಿಮಿಷ ಬರ್ತೀರಾ ಬನ್ನಿ ಈ ಮದುವೆ ನಡೆಯೋದಿಲ್ಲ ಅವ್ರು ಕೊಟ್ಟು ಮಾಡಿ ಉಳಿಸ್ಕೊಳ್ಳಿಲ್ಲ ಅಪ್ಪ ನೀನು ಇಲ್ಲೇ ಕೂತಿದ್ದೆ ಏನೇನು ಅನಾಹುತಗಳಾಗುತ್ತೆ ಅಂತ ಗೊತ್ತಿಲ್ಲ ನಿಮಗೆ
ಕೂತ್ಕೊಳ್ಳಕ್ ಹೇಳ್ತಿರೇನೋ ಅಂತ ವೈಟ್ ಮಾಡ್ತಾ ಇದ್ದೀನಿ. ನಾನೇ ನಿಮ್ಮನ್ನ ಇನ್ವೈಟ್ ಮಾಡಿರ್ಲಿಲ್ವಲ್ಲ? ನಮ್ ನಮ್ಮಲ್ಲಿ ಫಾರ್ಮಾಲಿಟೀಸ್ ಯಾಕೆ ಅಂತ ನಾನೇ ಬಂದ್ಬಿಟ್ಟೆ. ಅದು ಅಲ್ದೆ ನಿಮ್ಗೆ ಸೇರಿದ ಕೆಲ ವಸ್ತುಗಳು ನನ್ನ ಹತ್ರ ಉಳ್ಕೊಂಡ್ಬಿಟ್ಟಿವೆ, ಅದನ್ನ ನಿಮ್ಗೆ ಕೊಟ್ಟು ಹೋಗೋಣ ಅಂತ ಬಂದೆ. ಮನೆಗೆ ಸಂಬಂಧಪಟ್ಟ ವಸ್ತುಗಳ? ಬಹುಶಃ ಇಬ್ಬರಿಗೂ ಸೇರಿದ್ದು ಅನ್ಕೊಳ್ಳಿ. ನಮ್ಮ ತಂದೆ ನಿಮ್ಮ ತಂದೆ ಸಹಿ ಹಾಕಿರೋ ಲಗ್ನ ಪತ್ರಿಕೆ, ನಿಶ್ಚಿತಾರ್ಥದ ಫೋಟೋಗಳು ತಗೊಳ್ಳಿ. ಮುಂದಿನ ಕಥೆಗೆ ಸಂಬಂಧಪಟ್ಟ ವಿಷಯ ನನಗ್ಯಾಕೆ? ಅದನ್ನು ನೀನೇ ಹರಿದೇಸಬಹುದಿತ್ತು. ನನ್ನ ಮಟ್ಟಿಗೆ ಅದು ಮುಗಿದು ಹೋದ ಕಥೆ ಅಲ್ಲ, ಮುಂದಕ್ಕೆ ಹಾಕಲ್ಪಟ್ಟ ಕಥೆ. ಈ ಫೋಟೋಗಳನ್ನ ಹರಿದು ಹಾಕೋ ಮನಸ್ಸು ನನಗಿಲ್ಲ. ಇವನ್ನ ನಿಮಗೆ ಒಪ್ಪಿಸ್ತೀನಿ. ಇವುಗಳ ಭವಿಷ್ಯನ ನೀವೇ ತೀರ್ಮಾನ ಮಾಡಿ. ಅದನ್ನ ನಿಮ್ಮ ತಂದೆ ಹೇಳ್ಕೊಂಡು ಹೋದಾಗ ಹಾಗೆ ಎದ್ದು ಹೋದ್ರಲ್ಲ, ಅವತ್ತೇ ಇದ್ರ ಭವಿಷ್ಯನ ನೀವೇ ತೀರ್ಮಾನಿಸ್ಬಿಟ್ರಿ. ತಪ್ಪು ಮಾಡಿದ್ ನಾನಲ್ಲ ವಿಧಿ. ತಪ್ಪು ಮಾಡಿದ ಪ್ರತಿಯೊಬ್ಬನು ಅದನ್ನ ವಿಧಿ ಮೇಲೆ ಹಾಕೋದು. ಯಾಕಂದ್ರೆ ವಿಧಿನ ಬಾಯಿ ನೋಡಿ, ಎಷ್ಟೆಷ್ಟೋ ತಪ್ಪು ಮಾಡಿದವನ ಕ್ಷಮಿಸ್ತಾರೆ. ಏನನ್ನ ಒಂದು ತಪ್ಪನ್ನ ಕ್ಷಮಿಸಿ ಅಂತ ಕೂಡ ನಾನು ಕೇಳ್ತಿಲ್ಲ. ಆದ್ರೆ ನಾನು ನೋಡಿದ್ರೆ ವಿಷ ಸರ್ಪ ನೋಡಿದ ಹಾಗೆ ಒರೆಸೋದನ್ನ ಮಾತ್ರ ಬಿಡಿ. ಆಫ್ಟರ್ ಆಲ್ ನಾನು ಮನುಷ್ಯ. ಟು ಎವ್ರಿ ಹ್ಯೂಮನ್ ಬಟ್ ಐ ಆಮ್ ನಾಟ್ ದಟ್ ಡಿವೈನ್ ಟು ಫರ್ಗಿವ್. ಐ ಹೋಪ್ ಯು ವಿಲ್. ನಡೆದ ವಿಷಯ ಏನಂತ ಗೊತ್ತಿ? ನೀವು ಇನ್ನೇನು ಹೇಳ್ಬೇಡಿ, ನನಗೆಲ್ಲ ಗೊತ್ತಿದೆ. ಮಾಡ್ತೀನಿ ಪ್ಲೀಸ್, ನಮ್ಮೊಂದು ರಿಕ್ವೆಸ್ಟ್. ಏನು? ದಯವಿಟ್ಟು ನೀವು ಇಲ್ಲಿಗೆ ಒಂದು ಸಲ ಬರಬೇಡಿ. ಹಾಗಲ್ಲ, ಮೇಡಮ್ ನಡ್ಕೊ ಹೋಗಿದ್ಯಾ? ಹಾ ಹೌದು ಸರ್, ಬರ್ತೀನಿ. ಏನು ಇದ್ದಕ್ಕಿದ್ದಾಗಿ ಬಂದ್ಬಿಟ್ಟಿಯಲ್ಲ, ಕೂತ್ಕೋ. ಮನೆ ಹೇಗೆ ಗೊತ್ತಾಯ್ತು? ರಾಜೀವನೇ ಇಲ್ಲ ಮಿಸ್, ಅವನು ಹೇಳ್ದ. ಮಿಸ್ ಇದನ್ನು ತಗೊಳ್ಳಿ. ಏನಿದು? ಸ್ವೀಟ್ಸ್. ನಿಮ್ಗ್ಯಾಕೆ ಬಂದೆ? ಹೀಗೆ ಮಿಸ್, ನಾವು ಪಿಕ್ನಿಕ್ ಹೋಗಿದ್ದಾಗ ನನ್ನನ್ನು ಅದೆಷ್ಟು ಮುತುವರ್ಜಿಯಿಂದ ನೋಡ್ಕೊಂಡ್ರಿ, ಅದಕ್ಕೆ ಹ್ಯಾಕ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅದಕ್ಕೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕಾ? ಅದು ನನ್ನ ಕರ್ತವ್ಯ. ನಿಮ್ಮ ಬಿಟ್ಟು ಬಂದಿದ್ದಕ್ಕೆ ನಿಮ್ಮೇನು ಏನಂದ್ರು? ದೊಡ್ಡ ಜಗಳನ ಆಯ್ತು, ಮತ್ತೆ ಹೊಡೆಯಕ್ಕೆ ಬಂದ್ರು. ಇನ್ನೊಂದ್ಸಾರಿ ನೀವು ನನ್ನ ಮೇಲೆ ಕೈ ಇಟ್ಟರೆ ನೀವು ನನ್ನ ಡ್ಯಾಡಿ ಅಲ್ಲ, ನಾನು ನಿಮ್ಮ ಮಗ ಅಲ್ಲ ಅಂದ್ಬಿಟ್ಟೆ. ನೀನು ಅಷ್ಟು ದೂರ ಹೋಗ್ಬಾರ್ದಾಗಿತ್ತು ಶಾಂತ. ಇಟ್ಸ್ ಆಲ್ ರೈಟ್, ಮಗ ದೊಡ್ಡವನಾಗಿದ್ದಾನಂತ ಈಗಲಾದ್ರೂ ತಿಳ್ಕೊಳ್ಳಿ. ನನಗೆ ಯಾಕೆ ಮಿಸ್, ನೀವು ತಗೊಳ್ಳಿ. ನಂದಿಗೆ ತುಂಬ
ಏನಮ್ಮ ಬಹಳ ಅವಸರವಾಗಿ ಹೋಗ್ತಾ ಇದೆಯಲ್ಲ ಅಲ್ಲ ನೀನು ಒಂದು ವಿಷಯ ಕೇಳಬೇಕು ಅಂತ ಆ ಮೇಡಮ್ಗೆ ಅದೇನು ಮಸ್ಕರ ಹೊಡೆದಿಟ್ಕೊಂಡಿದ್ಯೋ ಅವಳಿನ ಅಷ್ಟು ಚೆನ್ನಾಗಿ ನೋಡ್ಕೋತಾವಲ್ಲ ಹಾಗೇನಿಲ್ಲ ಕಾಲೇಜಿನಲ್ಲಿ ಸೌರಾಗ ಉಳಿದಿದೆಯಪ್ಪ ಎಲ್ಲರನ್ನು ಬಿಟ್ಟು ಹಾಗೆ ತಮ್ಮ ದುಡ್ಡು ಕೊಟ್ಟು ನಿಮ್ಮ ಪಿಕ್ರೆ ಕರ್ಕೊಂಡ್ರಲ್ಲ ಯಾಕೆ ನಿಮಗೇನಾದರೂ ಅವ್ರ ಸಂಬಂಧನ ಸಂಬಂಧನೂ ಇಲ್ಲ ಏನೂ ಇಲ್ಲ ಏನೋ ಅವರು ಕರ್ಕೊಂಡು ಹೋಗಬೇಕು ಅನ್ನಿಸ್ತು ಹಣ ಕೊಟ್ಟರು ಕರ್ಕೊಂಡು ಹೋದ್ರಪ್ಪ ಸಂಬಂಧ ಇಲ್ಲಮ್ಮ ಅನುಬಂಧ ಅವತ್ತು ಪಿಕ್ನಿಕ್ ಹೋಗಿದ್ದಾಗ ನಿನಗೆ ಅಷ್ಟು ಏಟ್ ಬಿತ್ತಲ್ಲ ಅವ್ರು ಎಷ್ಟು ಮುಂದೆ ಪದರು ಕೊಟ್ಟಿದ್ರು ಗೊತ್ತಾ ಅದೆಲ್ಲ ನಿನ್ನ ಪಕ್ಕದಲ್ಲೇ ಕೂತಿದ್ರು ಏನಮ್ಮ ಶ್ಯಾಮ್ ಆಕೆ ಕಾರಣಿಲ್ಲ ಅಷ್ಟೊಂದು ವಿಶ್ವಾಸದಿಂದ ನೋಡ್ತಕ್ಕಲ್ಲ ಏನಿರ್ಬೋದು ನನಗೆ ಗೊತ್ತಿಲ್ಲ ಅಂತೂ ಕ್ವಶನ್ ಪೇಪರ್ ಏನಾಸಿದ್ಯೋ ನಮಗೂ ಸ್ವಲ್ಪ ತೋರಿಸಮ್ಮ ಹೌದಲ್ಲ ಅವ್ರ ಆತರ ಕ್ವಶನ್ ಪೇಪರ್ ನ ಲೀಕ್ ಮಾಡೋರಲ್ಲ ಶ್ಯಾಮ್ ನನ್ನ ಮಗನೇ ಅವಳನ್ನ ಬಹಳ ಸಪೋರ್ಟ್ ಮಾಡಕ್ ಶುರು ಮಾಡಿಬಿಟ್ಟೆ ನಿನ್ ರಹಸ್ಯ ಕಂಡಿಡ್ತೀನಿ ಹೋಗು ಪ್ರಯತ್ನ ಪಡಿ ಈಗ ನಾನು ಕುಡಿಯೋದು ಬಿಟ್ಬಿಟ್ಟಿದ್ದೀನಿ ಮತ್ತೆ ಮನುಷ್ಯನಾಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನಮ್ಮ ಮಂಜುಗೋಸ್ಕರ ನನಗೇನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ ಮನುಷ್ಯ ಇಷ್ಟು ಬೇಗ ಬದಲಾಯಿಸೋಕೆ ಸಾಧ್ಯವೇ ಇದಕ್ಕೆಲ್ಲ ಕಾರಣ ನೀವೇ ಅಷ್ಟೊಂದು ಮಾತಿಯಕ್ಕೆ ದಯವಿಟ್ಟು ನನ್ನ ಅಯ್ಯೋ ಇದೆಲ್ಲ ಯಾಕಂದ್ರೆ ನನ್ನ ವಿಶ್ವಾಸ ಮಾತಾಡಿಸೋ ಜನನೇ ಇರಲಿಲ್ಲ ಆದರೆ ನೀವೊಬ್ಬರು ಮಾತ್ರ ನನ್ನ ಮನುಷ್ಯನ ನೋಡಿದ್ರಿ ಮಾನವತ್ವ ಮತ್ತು ಮೃಗವಾಗಿದ್ದ ನನ್ನ ಮತ್ತೆ ಮನುಷ್ಯನ ಮಾಡಿದ್ರಿ ನಮಗೆ ಬೇರೆಯವ್ರು ಹ್ಯಾಕ್ ಕಾಣಬೇಕು ಅಂತ ನಾವು ಆಸೆ ಪಡ್ತೀವಿ ಹಾಕ್ತಾನೆ ನಾವು ಬೇರೆಯವ್ರನ್ನ ಕಾಣಬೇಕು ದಯವಿಟ್ಟು ಬೇಡ ಅಂತ ಮಾತ್ರ ಹೇಳ್ಬಿಡಿ ಪ್ಲೀಸ್ ಇದೆಲ್ಲ ನನಗೆ ಮಂಜು ಕೊಡ್ತೀರಿ ಬೇಕಾದ್ರೆ ನನಗೆ ಮುಂದೆ ಅಡುಗೆ ಬಂದ್ರೆ ನನಗೆ ತುಂಬಾ ಇಷ್ಟ ನಾಳೆದಿಂದ ಮನೆ ಬರ್ಬೇಕು ಯಾಕೆ ಮಿಸ್ ಬಾ ಹೇಳ್ತೀನಿ ಏನಂತ ವಿಶೇಷ ನಾಳೆ ನನ್ನ ಬರ್ತೆ ಖಂಡಿತ ಬರ್ಬೇಕು ಶೋರ್ ನೋಡು ಪ್ರೆಸೆಂಟೇಷನ್ ಏನ್ ತರಬಾರ್ದು ಓಕೆ ಬರ್ಲಾ ಶ್ಯಾಮ್ ಮಾಲತಿ ಮಿಸ್ ಬಹಳ ಇಂಟಿಮೇಟ್ ಆಗಿ ಮಾತಾಡ್ತಾ ಇದ್ರು ನಾಳೆ ಮಿಸ್ ಮನೆ ಕರೆದ್ರು ಯಾಕೆ ಅದೆಲ್ಲ ನಿಮ್ಗೆ ಯಾಕ ಬೆಟ್ಟ ಕೊಟ್ಟೆ ಬ್ಯಾಂಕ್ ನನ್ನ ಮಗ ಲಕ್ಕಿ ಕಣ ಅಂತ ಚಾನ್ಸ್ ನಮ್ಮ ಸಿಂಗಲು ನೀವು ಬರಬೇಡಿ ಅಂತ ಹೇಳಿದ್ರಿ ಬರದೇ ಇರಕ್ಕೆ ನನ್ನ ಕೈಲಾಗ್ಲಿಲ್ಲ ವಿಶ್ ಯು ಮೆನಿ ಹ್ಯಾಪಿ ನಟಿಸುತ್ತಿದ್ದೆ ನಿಮ್ಮನ್ನು ಟ್ಯಾಕ್ಲೆಸ್ ಅಂದ್ರು ಅಥವಾ ಶೇಮ್ಲೆಸ್ ಅಂದ್ರು ಲೈಫ್ಲೆಸ್ ಅನ್ನಿ ನನ್ನ ಜೀವನದಲ್ಲಿ ಏನು ಅರ್ಥ ಹೊಡೆದಿದೆ ಈಗ ಮಾಡೋ ಅನರ್ಥ ಮಾಡಿಬಿಟ್ಟು ಈಗ ಅರ್ಥ ಹುಡ್ಕೊಂಡು ಓಡಾಡ್ತಿದ್ದೀರಾ ಓಡಾಡ್ತಿದ್ದೆ ಈಗ ಹತ್ತಿರಕ್ಕೆ ಬಂದಿದ್ದೀನಿ ಅದು ವ್ಯರ್ಥ ಪ್ರಯತ್ನ ಮಾಡಬೇಡಿ ಹಾಗನ್ಬೇಡಿ ಮರಳುಗಾಡ ದಾಹ ಅಂತ ಓಡಾಡ್ತಿರೋ ನನಗೆ ನೀರು ಕೊಡಕ್ಕೆ ನಿರಾಕರಿಸ್ಬೇಡಿ ತಪ್ಪು ನಿಮ್ದು ನೀವನ್ನು ನೀವು ದಿಕ್ಕು ಬದಲಾಯಿಸಿ ಮರಳುಗಾಡಿಗೆ ಹೋಗಿ ಈಗ ದಾಹ ಅಂತಿದ್ದೀರಾ ಆ ದಿಕ್ಕು ತಪ್ಪೋಗಿ ಏನೇನೋ ಕಾಣಲಿರಬಹುದು ದಿಕ್ಸೂಚಿನಿ ತಪ್ಪಿರಬಹುದು ಸರಿ ಹೇಳ್ತಿದ್ದೀರಾ ನೀವು ದಿಕ್ಕು ತಪ್ಪಿದ್ದು ಮರೀಜ್ಗೆ ನೋಡಿ ಬೇಡಿ ಮಾಲತಿ ಹೀಗೆ ತಿರಸ್ಕಾರದ ಮಾತಾಡಿ ನನ್ನ ಚುಚ್ಚಬೇಡಿ ಮಾಡಿದ ತಪ್ಪಿಗೆ ಸಾಕಷ್ಟು ಅನುಭವಿಸ್ಬಿಟ್ಟಿದ್ದೀನಿ ನಿಮ್ಮ ಈ ಸ್ಥಿತಿ ನೋಡಿ ನನಗೆ ಕರುಣೆ ಬರ್ತೀನಿ ನನಗೆ ನಿಮ್ಮ ಕರುಣೆ ಬೇಕಾಗಿಲ್ಲ ನಾನು ಒಂದು ಭಿಕ್ಷೆ ಬಿಡ್ತಿಲ್ಲ ನನಗೆ ಬೇಕಾಗಿರೋದು ನಿಮ್ಮ ಹೃದಯದಲ್ಲಿ ಜಾಗ
ಹೃದಯ ಜಾಗ ಮಿಸ್ಟರ್ ನೀವೇ ತಲೆ ಮಾಡಿಬಿಟ್ಟು ಈಗ ಜಾಗಕ್ಕೆ ಏರಿ ಬಂದಿದ್ದೀರಾ ಮಾತಿ ಪರವಾಗಿಲ್ಲ ಪಟಾರದ ಎಷ್ಟೋ ಹೆಣ್ಮಕ್ಳಿದ್ದಾರೆ ಕೊಟ್ಟ ಸಂತೋಷ ಮುಡ್ಕೋತಾರೆ ಮನೆಯಲ್ಲ ರಂಗೋಲಿ ಹಾಕಿದೆ ಏನ್ ವಿಶೇಷ ಏನ್ ಸಲಹಾರ ಹೇಳ್ತಾ ಇದ್ದೀರ ಮೊದಲೇ ಬಂದಿದ್ರೆ ಪಟಾರದವ್ರನ್ನ ಸೇರಿಸ್ಬಿಟ್ಟು ಚಪ್ಪಲ ಹಾಕ್ಸ್ಬಿಟ್ಟು ಮಾನ ಸೊಪ್ಪೆ ಒಳ್ಳೆ ದಿವಸ ಬರೀ ಕೈಲಿ ಬಂದ್ಬಿಟ್ಟಿದೀನಿ ಇದನ್ನ ಕೊಡೋಣ ಅಂದ್ರೆ ನಿಮ್ ಬಿಡಿಸಲ್ಲ ನೋಡಿ ನಾನು ಕೊಡೋದನ್ನ ಬೇಡ ಅನ್ಬಾರ್ದು ಇದು ನನ್ನ ಕೇಳಿ ಕಾಣಿಕೆ ವಿಶ್ವಾಸ ಮಾತ್ರ ಪ್ಲೀಸ್ ದಯವಿಟ್ಟು ನೀವು ತಗೊಳ್ಳದೆ ನನ್ನ ಮನಸ್ಸು ಬೇಜಾರಾಗುತ್ತೆ ತಗೊಂಡು ಮಂಜಿನ ಒಳ್ಳೆ ಶೇರಿಸಿ ನನ್ನ ಕಡೆ ಉಡುಗೊರೆ ಅಂತ ಇಟ್ಕೊಳ್ಳಿ ಬೇಡ ಅನ್ಬಾರ್ದು ತಗೊಳ್ಳಿ ತಗೊಳ್ಳಿ ಒಳ್ಳೆ ಮಾತ್ರ ನನ್ನ ಕಟ್ಟಾಕ್ಬಿಟ್ರಲ್ಲ ಸರಿ ದೇವರು ನಿಮ್ಮ ಚೆನ್ನಾಗಿದ್ದಿರಲಿ ಚೆನ್ನಾಗಿದ್ದಿರಲಿ ಸಾರಿ ಮಿಸ್ ಸ್ಕೂಟರ್ ಕಟ್ಟಲಿದೆ ಓ ಇದಾಮಿ ಪಾರ್ಕ್ ಕ್ಲೀನ್ ಮಾಡ್ಕೊಂಡ್ ಬಂದೆ ಅದಕ್ಕೆ ಇಲ್ಲಾದ್ರೆ ನಿಮ್ ಮುಖಕ್ಕೆ ಮಾಸಿ ಬರೆಯೋದಿರ್ಲಿ ನಿಮ್ ಮುಖಕ್ಕೆ ನೀನೇ ಮಾಸಿ ಬರ್ಕೊಂಡಿದ್ಯಲ್ಲ ಏನ್ ಯೋಚಿಸ್ತಿದ್ಯಾ ಏನಿಲ್ಲ ಮಿಸ್ ವಿಶ್ ಯು ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ಹೋಗಿ ಕೈ ಕಾಲು ತಿಳ್ಕೊಂಡ ಇವತ್ತ ಮೇಡಮ್ ಕೈ ಎಲ್ಲ ಮಸಿ ಆಗಿದೆ ಚೆನ್ನಾಗಿ ತಿಳ್ಕೊಂಡ್ ಬಾ ಹೌದು ಭಾಷಾ ಕುಕ್ಕು ಏನ್ ಅನ್ಬಿಡ್ತಾ ಇದೀಯಾ ಪ್ಯಾಂಟ್ ಅಂತಾನ ಏನಾಗಲ್ಲ ಕುಕ್ಕು ಶರ್ಟ್ ನಿಮ್ ಸೈಜ್ ಸರಿಯಾಗುತ್ತೆ ಅನ್ಕೊಂಡಿದ್ದೀನಿ ತಗ ಹಾಕೊಂಡ ಹೋಗಿ ನೋಡಿ ಅಲ್ಲೇ ಹಾಕೊಂಡ ಹೋಗು ಏಳಪ್ಪ ಎಷ್ಟು ನಾಚಿಕೆ ನಿಮಗೆ ಮನೇಲಿ ಯಾವತ್ತು ನನಗೆ ನಾನೇ ಬಿಡಿಸ್ಕೊಂಡು ಅಭ್ಯಾಸ ಈ ತರ ಒಬ್ಬರು ಬಿಡಿಸಿ ನಾನು ಯಾವತ್ತೂ ತಿಂದಿದ್ದೇ ಇಲ್ಲ ನೀವು ಕೂತ್ಕೊಳ್ಳಿ ನಾನೇ ಬಿಡಿಸ್ಕೊತೀನಿ ಅದನ್ನ ನಡೆಯಲ್ಲ ಇವತ್ತು ನಾನು ನಾನೇನಂತ ಸ್ಪೆಷಲ್
ನೀನು ಅದೆಷ್ಟು ಸ್ಪೆಷಲ್ ಅಂತ ಅದು ಹೇಗೆ ಹೇಳಿ ಶ್ಯಾಮ್? ಅದರಲ್ಲಿ ಊಟ ಮಾಡಿ. ಮಿಸ್ ಹೇಳಿ ಅಂತಿದ್ದಾರಲ್ಲ, ನಾನು ಅವ್ರಿಗೆ ಸ್ಪೆಷಲ್ಲ. ಏನಲ್ಲ ಶ್ಯಾಮ್, ಕಾರಣ ಹಿಂದೆ ಆಕೆ ನಿನ್ನ ಅಷ್ಟೊಂದು ವಿಶ್ವಾಸದಿಂದ ನೋಡ್ಕೋತಾರಲ್ಲ, ಏನಿರ್ಬೋದು? ನಾನು ಬಂದಾಗ ನಿಮ್ಗೆ ನೋಡ್ತಾನೆ ಇದ್ದೀನಿ, ಏನು ಯೋಚನೆ ಮಾಡ್ತಾನೆ ಇದೆಯಾ? ಏನದು ಏನಿದೆ ಮಿಸ್? ಊಟ ಮಾಡಿ ಆರು. ನನ್ನ ಮನಸ್ಸಲ್ಲಿ ಏನ್ ಆಲೋಚಿದೆ ಅಂತ ಅವ್ರು ಗೊತ್ತಾದ್ರೆ ಅವ್ರೇನ್ ಮಾಡ್ಬೋದು? ನನ್ನ ಕಪಾಲ ಕೊಡ್ದು ಆಚೆ ತಪ್ತಾರ ಅಥವಾ ನನ್ನ ಪ್ರೀತಿ ಮಾಡ್ತಾರ? ಚಚೆ, ನನ್ನ ಮನ್ಸಾಕಿ ಗುಚ್ಕೊಂಡ್ರೆ ಬರ್ತಾ ಇದೆ. ಸ್ವೀಟ್ ಬೇಡ ಮಿಸ್. ಬೇಡ ಅಂದ್ರೆ ನಾನು ಬರ್ತೀನಾ? ಒಂದ್ ಸಾಕು ಮಿಸ್, ಸಾಕು ಮಿಸ್, ಒಂದು ಸಾಕ. ಇನ್ನು ಮಕ್ಕಳ ಏನಪ್ಪ ಶ್ಯಾಮ್, ಟೀಚರ್ ನೋಡಿದ್ ಬಂದಿದ್ಯಾ? ಶರ್ಟ್ ಬಹಳ ಚೆನ್ನಾಗಿದೆಯಲ್ಲ. ಟೀಚರ್ ಕೊಟ್ರು? ಟೀಚರ್ ಕೊಟ್ರ? ಟೀಚರ್ ಕೊಟ್ರಂತೆ. ಹೋಗಪ್ಪ ಹೋಗ. ನೋಡಿದ್ರೆ ಪ್ರೀತಮ್ಮ, ಮೊದ್ಲು ಆ ಮೇಸ್ಟ್ರನ್ನ ಗಂಟು ಹಾಕೊಂಡು ಆಮೇಲೆ ಈ ಕುಡುಗನ ಹಿಂದ್ಬಿಟ್ಲು. ಅದು ಹೋಯ್ತು ಅಂದ್ರೆ ನನ್ಗ ನಿನಗೆ ಟೋಪಿ ಹಾಕೋದು ಮೊದ್ಲು. ಆದ್ರೆ ನಾನ್ ಬಿಡ್ತೀನ, ನಾನು ಹುಷಾರಾಗ್ಬಿಟ್ನಪ್ಪ. ಆದ್ರೆ ಈ ಹುಡುಗ ನೋಡ್ರಿ, ಇನ್ನು ಹುಟ್ಲಿಲ್ಲ ಬೆಳಿಲಿಲ್ಲ, ಮೀಸೆ ಸಹ ಸರಿಯಾಗಿ ಬಂದಿಲ್ಲ. ಆದ್ರೆ ಅವನ್ ಮೇಲೆ ಕಣ್ಣು ಹಾಕಿದಾಳಲ್ರಿ ಅವಳು. ಏನ್ ಹೇಳೋದ್ರಿ ಸಾವಿತ್ರಮ್ಮರೇ, ಕಾಲ ಕೆಟ್ಟೋಯ್ತ್ರಿ, ಕೆಟ್ಟೋಯ್ತು. ಶ್ಯಾಮ್ ಏನಾಯ್ತಮ್ಮ ಮಿಸ್ ಮನೆ ವಿಸಿಟ್? ನಿಮ್ಗೆ ಯಾರೋ ಗೊತ್ತಾಯ್ತು ನಾನು ಅಲ್ಲಿಗೆ ಹೋಗಿದ್ದೆ ಅಂತ? ಲೈ, ನನ್ನ ನೀನ್ ಅಲ್ಲಿ ಕದ್ದು ಹೋಗಿದ್ಯಲ್ಲ, ಆವಾಗ ನಾವು ಆ ಗಲ್ಲಿ ಹಿಂದೆ ಬಂದು ಬಗ್ಗಿ ಬಗ್ಗಿ ನೋಡ್ದುವಪ್ಪ. ಅಲ್ವೋ, ಅಲ್ಲೇನು ಮಾಡ್ತಾ ಇದ್ದೆ ಅಷ್ಟೊತ್ತು? ಏನ್ ಮಾಡ್ತಾ ಇದ್ದೆ ಅಂದ್ರೆ, ಊಟಕ್ಕೆ ಕರೆದಿದ್ರು ಹೋದೆ, ಊಟ ಮಾಡಿದೆ, ಆಮೇಲೆ ಲೆಸನ್ಸ್ ಬಗ್ಗೆ ಮಾತಾಡ್ತಿದ್ರು ಅಷ್ಟೇ, ಆಮೇಲೆ ಬಂದ್ಬಿಟ್ಟೆ. ಓಹೋ, ಲೆಸನ್ಸ್ ಬೇರೆ ಹೇಳ್ಕೊಟ್ರ? ಯಾವ ಲೆಸನ್ಸ್ ಹೇಳ್ಕೊಟ್ರಪ್ಪ? ಶೇಕ್ಸ್ಪಿಯರ್. ಶೇಕ್ಸ್ಪಿಯರ್ ಅಂದ್ಮೇಲೆ ನನ್ನ ಮಗನೇ, ನೀವು ರೋಮಿಯೋ ಜೂಲಿಯಟ್ ಬಗ್ಗೆ ಡಿಸ್ಕಸ್ ಮಾಡಿರ್ತೀರಾ? ಇದ್ಯಾವ ಹೊಸ ಶರ್ಟ್ ಮಿಸ್ ಕೊಡ್ಸಿದ್ರು? ತುಂಬಾ ಲಕ್ಕಿ ಬಗ್ಗೆ ಕಣ ನೀನು. ಓಹೋ, ಶರ್ಟ್ ಬೇರೆ ಹೊಲ್ಸ್ಕೊಟ್ರ? ಹಂಗಂದ್ರೆ ನಿನ್ನ ಲವ್ ಮಾಡ್ತಾ ಇದಾರೆ ಕಣ ಮಿಸ್ ಅವರಲ್ಲ. ಏನಮ್ಮ ಶ್ಯಾಮ್, ಈ ನಾಟಕ ಎಲ್ಲ ನಮ್ಮ ಹತ್ರ ಬೇಡಮ್ಮ. ನೀನ್ ಅವರನ್ನ, ಅವರು ನಿನ್ನ ಲವ್ ಮಾಡ್ತಾ ಇರೋದು ನಮ್ಗೆ ಎಲ್ಲರಿಗೂ ಗೊತ್ತು. ಅಭಿಯಾಗ ಸಾಧ್ಯ? ಅವ್ರ ವಯಸ್ಸೇನು ನನ್ನ ವಯಸ್ಸೇನು? ಲೇ, ಲವ್ಗೆ ವಯಸ್ಸಲ್ಲಾಗಣ ಮುಖ್ಯ, ಅದರಲ್ಲೂ ಹೆಣ್ಮಕ್ಳಿಗೆ 30 ವಯಸ್ಸಾಗಿ ಮದುವೆ ಆಗ್ಲಿಲ್ಲ ಅಂತಿಟ್ಕೋ, ಒಳ್ಳೆ ಬೆದೆ ಬಂದ್ ಧನ ತರ ಶುರು ಮಾಡ್ಕೊಂಡ್ಬಿಡ್ತಾರೆ. ಅದನ್ನ ನಾವ್ ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಗುಡ್ ಮಾರ್ನಿಂಗ್ ಮಿಸ್. ಗುಡ್ ಮಾರ್ನಿಂಗ್ ಶಾ. ನಮ್ಮ ಮನೆ ಗಾರ್ಡನ್ ಅಲ್ಲಿ ಈ ರೋಸ್ ಬಿಟ್ಟಿತ್ತು, ನಿಮ್ ನೆನಪು ಬಂತು, ನಿಮ್ ಕೊಡೋಣ ಅಂತ ತಂದೆ. ಓಕೆ, ಸೀ ಯು, ಬೈ. ಥ್ಯಾಂಕ್ ಯು. ದ ರೋಸ್ ಇಸ್ ಎ ರೋಸ್ ಇಸ್ ಎ ರೋಸ್, ಇದನ್ನ ಶೇಕ್ಸ್ಪಿಯರ್ ತಾನೇ ಹೇಳಿದ್ದು. ಪರವಾಗಿಲ್ವೇ, ಸೈನ್ಸ್ ಲೆಕ್ಚರರ್ಗೆ ಲಿಟ್ರೇಚರ್ ಗೊತ್ತಿದೆ. ಮನುಷ್ಯನಿಗೆ ಹಲವಾರು ಆಸಕ್ತಿ ಇರಬಹುದು, ಪಳಗಿದ್ರೆ ತಾನೇ ಗೊತ್ತಾಗೋದು? ಹೌದು, ಕೆಲವು ಮನುಷ್ಯರಿಗೆ ಹಲವಾರು ಮುಖಗಳಿರುತ್ತೆ, ಅದು ಪಳಗಿದ್ರೇನೆ ಗೊತ್ತಾಗೋದು. ಎನಿವೇ, ಮೈ ಕಾಂಪ್ಲಿಮೆಂಟ್ಸ್, ರೋಸ್ ಆಡ್ಸ್ ಟು ಯುವರ್ ಬ್ಯೂಟಿ. ಏನಂತೀಯ ಶ್ಯಾಮ್? ನನಗ್ ಗೊತ್ತಿಲ್ಲ ಸರ್, ಬರ್ತೀನಿ ಮಿಸ್. ಅವನ ಪ್ರಶ್ನೆ ಕೇಳೋ ಅಗತ್ಯ ಏನಿತ್ತು? ಅದರಲ್ಲೇನ್ ತಪ್ಪು, ಅವನು ಒಬ್ಬ ಗಂಡ್ಸೆ, ಸೌಂದರ್ಯಕ್ಕೆ ಅವನ್ ಕುರುಡೆ. ಹುಡುಗರ ಮನಸ್ಸಿನಲ್ಲಿ ಇನ್ನೋಸೆನ್ಸ್ ತುಂಬಿರುತ್ತೆ, ಅದನ್ನ ನಿಮ್ ದೃಷ್ಟಿಯಲ್ಲಿ ಅಲೆಕ್ಟ್ ನೋಡ್ಬೇಡಿ. ಇದು ಇನ್ನೋಸೆನ್ಸ್ ಅಲ್ಲ ಮಾಲ್ತಿ, ಅಡಾಲ್ ಸೆನ್ಸ್. ಎರಡಕ್ಕೂ ಬಹಳ ವ್ಯತ್ಯಾಸ ಇದೆ. ಇದು ಬೆಂಕಿ ಜೊತೆ ಸರಸ ಆಡದ ಹಾಗೆ. ಸ್ನೇಹದ ಅರ್ಥ ಗೊತ್ತಾಗದೆ ಇರೋರಿಗೆ ಅದು ಇಲ್ಲೋ ಬೆಂಕಿ ತರ ಕಾಣಬಹುದು, ಆದ್ರೆ ಅದರ ಅರ್ಥ ಗೊತ್ತಾದವ್ರಿಗೆ ಅದು ಬೆಳಗೋ ದೀಪ. ಬೆಳಗೋ ದೀಪ ಕೂಡ ಕೇರ್ಲೆಸ್ ಆದಾಗ ಉರಿಯೋ ಬೆಂಕಿ ಆಗ್ಬೋದು ಮಾಲ್ತಿ. ಅದಕ್ಕೆ ನಿಮ್ಮನ್ನ ಎಚ್ಚರಿಸ್ತಾ ಇದ್ದೀನಿ, ಅವನ ಮನಸ್ಸಿಗಾಗ್ಲಿ ನಿಮ್ ಮನಸ್ಸಿಗಾಗ್ಲಿ ನೋವಾಗದ ಹಾಗೆ ನೋಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ಅಡ್ವೈಸ್. ಸರಿ ಸರಿ, ಗಮ ಪದ ಪನಿ. ಹೌದು, ಇಲ್ಲಿ ಲವ್ ಲೆಟರ್ ಯಾರು ಕೊಡೋದು? ಈ ಲವ್ ಲೆಟರ್ ಯಾರು ಕೊಡೋದು? ಈ ಲವ್ ಲೆಟರ್ ಕೊಡಕ್ ಬಂದ್ ಟವಲ್ ಹಾಕ್ರಿ ಕಿತ್ಕೊಂಡ್ರಿ,
ನಿಮ್ಮ ತಲೆಯಲ್ಲಿ ಸ್ವಲ್ಪ ನೀವಾದ್ರೂ ಹೇಳಬಾರ್ದಮ್ಮ. ಲವ್ ಲೆಟರ್ ಕೊಡಕ್ಕೆ ಬಂದು ಟವಲ್ ಕಿತ್ಕೊಂಡಿದ್ದಾರೆ. ನೀವ್ಯಾಕ್ರಿ ಇಲ್ಲಿ ಬಂದ್ರಿ? ಅಬ್ಬಾ, ಒಳ್ಳೆ ಸಮಯಕ್ಕೆ ಬಂದ್ರಿ. ಮಾಲ್ತಮ್ಮ ಈ ಲವ್ ಲೆಟರ್ ಕೊಟ್ಬಿಟ್ ಬಾ ಅಂತ ಕೊಟ್ರು. ಕೊಡೋಣ ಅಂತ ಬಂದ್ರೆ ಯಮ್ಮ ನನ್ನ ಟವಲ್ ಕಿತ್ಕೊಂಡಿದ್ದೆ ನೋಡಿ. ಲೆಟರ್ ಕೊಡ್ರಿ, ನನ್ನ ಟವಲ್ ಕೊಡಿಸ್ರಿ. ಲೆಟರ್ ಕೊಡ್ರಿ, ಮೊದಲು ನನ್ನ ಟವಲ್ ಕೊಡಿಸ್ರಿ. ಯೂ ದ ಟವಲ್ ಯಾರ್ ಒಬ್ಬಳೆ ಜ್ವರ ಬಂದ್ ಮಲಗಿದಾಳೆ, ಏನಾದ್ರೂ ಮಾಡೋಣ ಅಂತ ಹೋಗಿದ್ದೆ. ಅದೇ ಸಹಾಯ ಮಾಡೋಣ ಅಂತ ಹೋಗಿದ್ದೆ. ಸಹಾಯ ಊರ್ನವ್ರ ಕೈನಲ್ಲೆಲ್ಲ ಸಹಾಯ ಮಾಡ್ಕೊಂಡಿದ್ದಾಯ್ತು, ಈಗ ನೀವ್ ಬಾಕಿದ್ರೆ ಇನ್ನೊಂದ್ ಸಾರಿ ಏನಾದ್ರೂ ಮಾಡಿ ಮೆಟ್ಲು ಹತ್ತಿದ್ರೆ ಕಾಲು ಕಾಲ್ ಮಾಡಿದ್ ಬಿಡ್ತೀನಿ. ಹುಷಾರ್ ಹೋಗಲ್ಲ ಕಣೆ, ನಿನ್ ನಾಣೆ ಹೋಗಲ್ಲ ಕಣೆ. ಬಿಡೆ, ಆನಂದವಾಗ ಆನಂದ್ ಭೈರವಿ ಹಾಡ್ಕೊಂಡ್ ಬರ್ತಾ ಇದ್ದೆ, ಮುಖಾರಿ ಹಾಡ್ಬಿಟ್ಟಿಲ್ಲ. ಮಾರಿ ನಾರಿ ನಾರಿ ಮಾರಿ ಧರ್ಮ, ನನ್ ಗಂಡ ಅಂದ್ರೆ ಶ್ರೀರಾಮಚಂದ್ರ ಕಣ್ಣು ಹೆಂಗತನ ಕಣ್ಣೆತ್ತಿ ಸಹ ನೋಡಲ್ಲ. ಫುಡ್ ಲಿಕ್ವಿಡ್ ಫುಡ್ ಜಾಸ್ತಿ ಕೊಡಿ, ಫ್ರೂಟ್ ಜ್ಯೂಸು, ಗಂಜಿ, ಎಳ್ನೀರು. ಇದನ್ನ ತಂದ್ಕೊಡಿ ಶ್ಯಾಮ್, ಡಾಕ್ಟರ್ ಬರ್ಕೊಟ್ರೆ ಔಷಧಿ ತಗೊಂಡು ಸ್ವಲ್ಪ ಹಣ್ಣು ತಗೊಂಡ್ಬಂದ್ರಪ್ಪ. ಸರಿ ಸರ್. ಹ್ಮ್, ಹೌದಪ್ಪ, ಬೇಗ ಬಂದ್ಬಿಡು. ಮಿಸ್ಟರ್ ರಂಗಣ್ಣ, ನಿಮ್ಮನೆಗೆ ಹೋಗಿ ಸ್ವಲ್ಪ ಗಂಜಿ ಮಾಡ್ಕೊಂಬಂದ್ರಿ. ನಮ್ಮನೆಲ್ಲ ಅದಕ್ಕೆಲ್ಲ ಮಾಡ್ತೀನಿ, ಏನಿರುತ್ತೋ ಏನಿಲ್ವೋ ಅಲ್ಲೇ ಹೋಗಿ ಮಾಡ್ಕೊಂಬನ್ನಿ. ಅಲ್ಲ ಹೋಗಲ್ಲ, ನಿಮ್ಮ ಕಾಲೇಜ್ ಇಲ್ವಾ? ಕಾಲೇಜ್ ರಜಾ ಹಾಕಿ. ನಿಮ್ಮ ಒಬ್ಬರೇ ಇರ್ತೀರಲ್ಲ, ಪರವಾಗಿಲ್ಲ ಹೋಗಿ. ನಿಮ್ಮ ಆಗಿಲ್ಲ. ಅಂಗಡಿಗೆ ಹೋಗಿ ಚಾಕ್ಲೇಟ್ ತಗೊಂಡು ಅಲ್ಲಿಗಮ್ಮ ಮುಂಜಿ ಬಂದ್ರೆ ಕಳಿಸ್ತೀನಿ. ಮರ್ತೆ ಹೋಯ್ತಲ್ಲ, ಸ್ವಲ್ಪ ರವೆ ತಗೊಂಡು ಅದನ್ನ ಹುರಿದು ಚೆನ್ನಾಗಿ ಕುದಿಸಿ ತೆಳ್ಳಗ್ ಮಾಡ್ಕೊ ಬನ್ನಿ. ತೆಳೆ ಮಾಡ್ಬೇಕು? ಹೌದು. ರಾತ್ರಿ ಗಟ್ಟಿಯಾಗಿರ್ಲಿ ಅಂದ್ರು ಇಲ್ಲ ಕಣ್ಣಿಗಿರ್ಲಿ. ಆಯ್ತು. ಹೇಳಿರಲಿ
ಕಳಿತು ಆಗಲಿ ಮುಡಿದೆ ಹಲ್ಲಿಗಳು ದಿನವೇ ನಡು ತಿರಲಿ ಕೆದರುವ ಕುಂಕುಮವು ಹೊಸ ಕಥೆ ಹೇಳಿರಲಿ ಜ್ವರ ಅಂತೆ ಅವ್ರ ಸ್ನೇಹಿತರೆಲ್ಲ ಬಂದು ಅಷ್ಟೊಂದು ಕಷ್ಟ ಪಡ್ತಾ ಇದಾರೆ ನೀನಾದ್ರೂ ಹೋಗಿ ಸ್ವಲ್ಪ ಸಹಾಯ ಮಾಡ್ಬೇಡವೇನೆ ಅಲ್ರಿ ಅಲ್ಲಿ ಅವಳ ನೋಡ್ಕೊಳ್ಳೋದಕ್ಕೆ ಅಷ್ಟೊಂದು ಜನ ಇರಬೇಕಾದ್ರೆ ನಾನೇ ಹೋಗ್ಬೇಕು ಅವ್ರಿಗೇನೆ ಗೊತ್ತಾಗತ್ತೆ ಮೊದ್ಲೇ ಗಂಡಸರು ನೆರೆ ಹೊರೆ ಅಂದ್ಮೇಲೆ ಅಷ್ಟು ಸಹಾಯ ಮಾಡಿದ್ರೆ ಹಾಗೆ ಸರಿ ಸೀತಮ್ಮ ಇಲ್ವಾ ಅವಳು ಒಂದ್ ದೊಡ್ಡ ಕಾಫಿ ತಗೊಂಡೋಗಿ ಕೊಟ್ಟಿದ್ದಾಳೆ ಏನು ಅಲ್ವೇ ಅವಳಿಗಿಂತ ಒಳ್ಳೆ ಹೆಸರು ತಗೊಳಕ್ ನಿನಗೆ ಒಳ್ಳೆ ಅವಕಾಶ ಅಲ್ವೇನೆ ಸೀತಮ್ಮ ಅವ್ಳಿಗೆ ಹೋಗಿದ್ರಂತ ಒಂದ್ ಲೋಟ ಕಾಫಿ ಕೊಟ್ರಂತ ಅದೇನ್ ತಗೊಂಡೋಗ್ ಕೊಡ್ತೀಯ ಏನೋ ಇಲ್ಲಿ ತಗೊಂಡೋಗ್ ಕೊಡೋದಿರ್ಲಿ ಅಲ್ಲಿಂದ ಏನು ತರದೇ ಇದ್ರೆ ಸಾಕು ರೇ 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 ಮೇಷ್ಟ್ರ ಎಲ್ಲಿ ಯಾಕೆ ತಗೊಂಡಿರ್ತೀರಿ ಮನೆಗೆ ಮಲ್ಕೊಳ್ಳಿ ಪರವಾಗಿಲ್ಲ ಶ್ಯಾಮ್ ನಿದ್ದೆ ಬಂದ್ರೆ ಮಲ್ಕೊ ಹೋಗಪ್ಪ ಪರವಾಗಿಲ್ಲ ಸರ್ ಶ್ಯಾಮ್
ಶ್ಯಾಮ್ ಅಪ್ಪ ನೀನು ಇಲ್ಲ ಸರ್ ನಾನು ಇವತ್ತು ಕಾಲೇಜಿಗೆ ಬರಲ್ಲ ಅಯ್ಯೋ ಅವರೇಕೆ ನಾನು ಇದ್ದಿಲ್ಲ ನಾನು ನೋಡ್ಕೊಳ್ತೀನಿ ನೀವು ಹೊರಡಿ ಸರಿ ಹಾಗೆ ನೋಡ್ಕೊಳ್ಳಿ ಹೇಳ್ತೀನಿ ನಿಮ್ಗೆ ಏನಾದ್ರು ಬೇಕಾದ್ರೆ ನಾನು ಹೇಳ್ತೀನಿ ಹೇಳ್ಕ ಬನ್ನಿ ಮಿಸ್ಟರ್ ज्वर बंद तुम्बा सुस्तुटी हौदम्मा दिन ज्ञानवे ननगू निम्न दिन नोडको ननगू नुंद्रे हेगम्मा नेरे होरे अंदमे कष्ट आगे याके सुत केबेड़म्मा इव मन कालिटे मोद्ल ಊರ್ ದಿಂದ ನಿಮ್ಮನ್ನ ಯಾರು ನೋಡ್ಕೊಂಡ್ರು ಗೊತ್ತಾ ಯಾರು ಅದೇ ಆ ಕಾಲೇಜ್ ಹೋಗ್ತಲ್ಲ ಚಿಕ್ಕ ಹುಡುಗ ಶಾಮ್ ಹಾ ಅವರೇ ಆಮೇಲೆ ನಮ್ಮ ರೌಡಿ ರಂಗಣ್ಣ ಓ ಆ ನಿಮ್ಮ ಜೊತೆ ಮೇಸ್ಟ್ ಆಗ್ಬತ್ತಾರಲ್ಲ ಅವರು ಮೂರು ಜನನು ಕಣ್ಣಿಗೆ ಎಣ್ಣೆ ಹಾಕೊಂಡು ಊರ್ ಹೊತ್ತು ನಿಮ್ಮನ್ನ ನೋಡ್ಕೊಂಡ್ರು ನೋಡ್ಕೊಂಡ್ರು ಅದ ಹೆಂಗ್ ನಿಗಾ ಮಾಡ್ಕೊಂಡ್ರು ಅದೇವ್ರಿಗೆ ಪ್ರೀತಿ ಸುಮ್ಮನೆ ಇರಿ ಅದನ್ನ ಅವ್ರಿಗೆ ಹೇಳಿ ಯಾಕೆ ತೊಂದ್ರೆ ಮಾಡ್ತೀರಾ ಸುಮ್ಮನೆ ಇರಿ ನೀವ್ ಮಲ್ಕೊಳ್ಳಿಮ್ಮ ತೊಂದ್ರೆ ತಗೋಬೇಡಿ ಮಲ್ಕೊಳ್ಳಿ ವಿಶ್ರಾಂತಿ ತಗೊಳ್ಳಿ ನಾನು ಮತ್ತೆ ಬರ್ತೀನಿ ಮಲ್ಕೊಳ್ಳಿ ಪರ್ಸು ಮೇಸ್ಟ್ರು ಬಿಟ್ಟು ಹೋಗಿದ್ದಾರೆ ಕೊಟ್ಬಿಟ್ಟು ಬರ್ತೀನಿ ನಿಮ್ಮ ಮನೆ ಗೊತ್ತಿದೆಯಾ ಇದರಲ್ಲೇ ಅಡ್ರೆಸ್ ಇದೆ ಹೊರಟು ಬರ್ತೀನಿ ನೀವು ತಗೊಳ್ಳಿ ತಗೊಳ್ಳಿ ಏನು ಮೂರು ಜನ ನಮಗೆ ಉಪಚಾರ ಮಾಡ್ತಿದ್ರೆ ಶ್ಯಾಮ್ ರಂಗಣ್ಣ ಇವರಿಬ್ರು ಇದ್ರು ಅಂದ್ರೆ ನಾನು ಅರ್ಥ ಮಾಡ್ಕೋಬಲ್ಲೆ ಆದ್ರೆ ಮಧು ನೀನ್ ಮನೆಗೆ ಬರ್ಬೇಡಿ ಅಂತ ಎಷ್ಟೋ ಸಲ ಅವಮಾನ ಮಾಡಿ ಕಳಿಸಿದ್ರು ಅವ್ರು ಯಾಕೆ ಇಲ್ಲದ್ದು ನನ್ನ ನೋಡ್ಕೋಬೇಕು ಒಂದ್ ವೇಳೆ ಅವ್ರು ಮಾಡಿದ ತಪ್ಪಿಗೆ ನಿಜವಾಗ್ಲೂ ಪಶ್ಚಾತ್ತಾಪ ಪಡ್ತಿದಾರಾ ಮನುಷ್ಯ ಬದಲಾಗಿದ್ದಾರಾ ನಿಜವಾಗ್ಲೂ ನನ್ನ ಪ್ರೀತಿಸ್ತಿದಾರಾ ಮಧುರ್ ಮನೆ ಇದೇನಾ ಹೌದು ಇದಾರೇನಪ್ಪ ನಿಮ್ ಡ್ಯಾಡಿ ಹೊರಗಡೆ ಹೋಗಿದ್ದಾರೆ ನಿನ್ ಹೆಸರೇನ್ ಪುಟ್ಟ ಸಂಜೀವ ಒಂದ್ ಕೆಲಸ ಮಾಡ್ತೀಯ ನಿಮ್ ಡ್ಯಾಡಿ ಬಂದ ತಕ್ಷಣ ಈ ಪರ್ಸನ್ ಕೊಟ್ಟು ರಂಗಣ್ಣ ಅವ್ರು ಕೊಟ್ಟರು ಅಂತೀಯ ಏನಂತೀಯ ರಂಗಣ್ಣ ಟಾಟಾ ಇಲ್ಲಿದ್ದೀರಾ ನೀವು ರೂಮಲ್ಲಿ ಇದ್ದೀರಾ ಅನ್ಕೊಂಡೆ ಮತ್ತೆ ಸಿಕ್ಕಿದ್ರಾ ಹೋಗಿದ್ದೆ ಅವ್ರು ಇರ್ಲಿಲ್ಲ ಅವ್ರು ಬಂದ ತಕ್ಷಣ ಪರ್ಸನ್ ಕೊಟ್ಬಿಡು ಅಂತ ಅವ್ರ ಮನೆ ಹತ್ರ ಕೊಟ್ಟು ಬಂದಿದ್ದೀನಿ ಹೆಸರು ಸಂಜೀವ ಅಂತ ನಾಲ್ಕೈದು ವರ್ಷ ಇರ್ಬೋದು ಬಹಳ ಚೂಟಿಯಾಗಿದ್ದಾನೆ ಯಾಕೆ ಅವ್ರ ಮಗ ಇರೋ ನಿಮಗೆ ಗೊತ್ತಿಲ್ಲ ಗೊತ್ತಿತ್ತು ಯಾಕೆ ಗೊತ್ತಿಲ್ಲ ನೋಡಿ ಆಯಾಸ ಮಾಡ್ಕೋಬೇಡಿ ರೆಸ್ಟ್ ತಗೊಳ್ಳಿ ನಂಗೆ ಸ್ವಲ್ಪ ಕೆಲಸ ಇದೆ ಹೊರ ಬಂದ್ಬಿಡ್ತೀನಿ ನೀವು ಬದಲಾಗ್ಬಿಟ್ಟಿದ್ದೀರಾ ಅನ್ಕೊಂಡಿದ್ದೆ ಆದ್ರೆ ಬದಲಾಗಿದ್ದು ನಿಮ್ಮ ಬಣ್ಣ ಮಾತ್ರ ಬಣ್ಣ ಮಾತ್ರ ಕಂಡ್ರೆ ಸಾಕು ಎಲ್ಲ ಮುಗಿಸು ಬರ ನನ್ನ ಚುರುಟ್ಟಿರೋ ಹೋಗೋಣ
ರೆಡಿ ರೆಡಿ. ಓ ಇಲ್ಲಿದ್ದೀರಾ? ಹವಾಯೋ ಫೀಲಿಂಗ್ ಬೆಟರ್? ಮಚ್ ಬೆಟರ್. ಥ್ಯಾಂಕ್ಸ್ ಟು ಯು. ಥ್ಯಾಂಕ್ಸ್ ಯಾಕೆ? ಅದು ನನ್ನ ಕರ್ತವ್ಯ. ನಾನು ಅದಕ್ಕೆ ಥ್ಯಾಂಕ್ಸ್ ಹೇಳಿಲ್ಲ. ಮತ್ತೆ ಯಾಕೆ? ನನ್ನ ಮನಸ್ಸಿನಲ್ಲಿ ಕ್ಷಣಕಾಲ ಒಂದು ಅನಿಶ್ಚಿತತೆ ಕಾಡೋಕೆ ಪ್ರಾರಂಭಿಸಿತ್ತು. ಅದನ್ನ ಬಿಡಿಸೋದಕ್ಕೆ ನೀವು ಸಹಾಯ ಮಾಡಿದ್ರಿ. ಏನು ಹೇಳ್ತಾ ಇದ್ದೀರಿ? ನಾನು ಲೈಫ್ಲೆಸ್ ಲೈಫ್ಲೆಸ್ ಅಂತ ಹೇಳ್ತಾನೆ. ಇನ್ನು ವೈಫ್ ಜೊತೆ ಸಂಸಾರ ಮಾಡ್ತಾ ಇರೋ ನಿಮ್ಮ ಡಬಲ್ ಲೈಫ್ ಬಗ್ಗೆ ಹೇಳ್ತಾ ಇದ್ದೀನಿ. ವಾಟ್ ನಾನ್ಸೆನ್ಸ್ ಆರ್ ಯು ಸ್ಪೀಕಿಂಗ್? ಯಾರು ನಿಮ್ಗೆ ಹೇಳಿದ್ದು? ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ವೇನ್ರಿ? ನೀವು ಬಿಟ್ಟು ಹೋದ ಪರ್ಸ್ ನಿಮ್ ಬಣ್ಣ ಬಯಲಾಗಕ್ಕೆ ಕಾರಣವಾಯ್ತು. ಮಾಲತಿ, ಯು ಆರ್ ಮಿಸ್ಟೇಕನ್. ನೀವು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟಿದ್ದೀರಿ ಅನ್ಕೊಂಡೆ. ಐ ವಾಸ್ ಮಿಸ್ಟೇಕನ್. ನಾನು ತಿಳ್ಕೊಂಡ ಹಾಗೆ ನೀವು ಸ್ವಾರ್ಥಿ ಅಲ್ಲ, ನಿಮ್ಮಲ್ಲಿ ಹೃದಯ ಇದೆ ಅನ್ಕೊಂಡೆ. ಐ ವಾಸ್ ಮಿಸ್ಟೇಕನ್. ನಾನು ಕಾಯಿಲೆ ಬಿದ್ದಿದ್ದಾಗ ನೀವು ನನ್ನ ಬಂದು ನೋಡ್ಕೊಂಡ್ರಿ, ನಿಮ್ಮಲ್ಲಿ ಮನುಷ್ಯತ್ವ ಇದೆ ಅನ್ಕೊಂಡೆ. ಐ ವಾಸ್ ಮಿಸ್ಟೇಕನ್. ನಡೆದಿದ್ದೆಲ್ಲ ಬರುತ್ತು ಮತ್ತೆ ನಿಮ್ಮ ಮೇಲೆ ವಿಶ್ವಾಸ ಬೆಳೆಸ್ಕೊಳ್ಳೋಣ ಅಂತ ನೋಡಿದೆ. ನಿಮಗೆ ಏನೇನು ಹೇಳಬೇಕು ಅನ್ಸುತ್ತೋ ಎಲ್ಲ ಹೇಳಿ. ಸ್ಟಿಲ್ ಯು ಆರ್ ಮಿಸ್ಟೇಕನ್ ಮಿಸ್ಟರ್ ಮಧುಸೂದನ್. ಒಂದ್ಸಲ ನನ್ನ ಜೀವನದಲ್ಲಿ ಬಿರುಗಾಳಿ ಎಪ್ಪಿಸಿ ನನ್ನ ತಂದೆನ ಕೊಂದ್ರಿ. ಈಗ ನಿಮ್ಮ ಮದುವೆ ಆಗಿದ್ದು ಒಂದ್ ಮಗು ಇದ್ರೂ ನನ್ನ ಹಿಂದೆ ಬಿದ್ದಿದ್ದೀರಿ. ಯಾಕೆ ಈ ಯಾವ ಬಿರುಗಾಳಿ ಎಪ್ಪಿಸಕ್ಕೆ? ಯಾವ ಬಿರುಗಾಳಿನೂ ನಾನು ಎಪ್ಪಿಸಬೇಕಾಗಿಲ್ಲ. ನನ್ನ ಬಗ್ಗೆ ತಿಳಿದೆ ಯಾರೋ ಆಗ್ಲೇ ಎಬ್ಬಿಸ್ಬಿಟ್ಟಿದ್ದಾರೆ. ನನಗೆ ಯಾರು ಏನು ಹೇಳಬೇಕಾಗಿಲ್ಲ, ನನ್ನ ಕಣ್ಣಾರು ನೋಡಿದ್ದೀರಿ. ಕೆಲವು ಸಾರಿ ನಮ್ಮ ಕಣ್ಣೇ ನಮಗೆ ಮೋಸ ಮಾಡುತ್ತೆ ಅಲ್ವಾ? ನಾನು ಮೋಸ ಹೋಗಿದ್ದುಂಟು, ಆದ್ರೆ ಈಗಲ್ಲ. ಮಾಲತಿ, ಮನಸ್ಸು ಅನ್ನೋದು ಹಾಲಿನ ಥರ, ಅದೊಂದ್ಸಲ ಒಡೆದು ಹೋದ್ರೆ ಇನ್ಯಾವತ್ತೂ ಸೇರಲ್ಲ. ಈಗ ನೀವೇನೇ ಹೇಳಿದ್ರು ಅದು ನನ್ನ ಮೇಲೆ ಯಾವ ಪರಿಣಾಮನೂ ಬೀರಲ್ಲ. ಮಾಲತಿ, ಹಿಮದ ಹಾಗೆ ಒಂದಲ್ಲ ಒಂದಿನ ಕರಗುತ್ತೆ ಅನ್ಕೊಂಡೆ, ಆದ್ರೆ ಅದು ಕಲ್ಲು. ನನ್ನ ವಿಷಯದಲ್ಲಿ ಅದು ಯಾವತ್ತೂ ಕರಗೋಲ್ಲ. ನಾನು ಸೋತ್ ಹೋದೆ ಮಾಲತಿ, ಸೋತ್ ಹೋದೆ. ಇನ್ಮೇಲೆ ನಾನು ನಿಮ್ಮ ದಾರಿ ಖಂಡಿತ ಅಡ್ಡ ಬರಲ್ಲ. ಹುಚ್ಚ ಆಸೆಯಿಂದ ಪದೇ ಪದೇ ಬಂದು ನಿಮ್ಮನ್ನು ನೋಯಿಸೋದಕ್ಕೆ ನನ್ನ ಕ್ಷಮಿಸ್ಬಿಡಿ. ಮೇ ಗಾಡ್ ಬ್ಲೆಸ್ ಯು. ಶಿಲ್ಪಾ, ನೀವಿಲ್ಲೇ ಓದ್ತಾ ಇರು, ನಾನು ಸ್ನಾನ ಮಾಡಿಬಿಟ್ಟು ಬರ್ತೀನಿ. ಸರಿ ಅಂತಿ. ತಂದೆ ಮಂಜು,
ಯಾವಾಗ ಬಂದೆ? ಅಯ್ಯೋ ಇಷ್ಟೊಂದು ಮುಂದೋಗಿದ್ಯಲ್ಲ, ನಿಮ್ಗೇನಾದ್ರು ಬುದ್ಧಿಗಿದ್ಯಾ? ಹಾಗೆ ಕೂತ್ಕೊಂಡಿದ್ಯಲ್ಲ, ಇಷ್ಟೊಂದು ಮಳೆನಲ್ಲಿ ಯಾಕೆ ಬರ್ಬೇಕಾಗಿತ್ತು? ಮಳೆ ನಿಂತಲ್ಲಿ ಬರ್ಬೇಕಾಗಿತ್ತು? ಏನ್ ಅಷ್ಟೊಂದು ಅರ್ಜುನ್ ಕೆಲಸ ಮಾಡ್ತಾರೆ ಕಣ? ಈ ತರ ಎಲ್ಲ ಮಳೆ ನಿನ್ನೋದು, ಜ್ವರ ಬಂದ್ ಮಲಗೋದು, ಆಮೇಲೆ ಅಪ್ಪ ಅಮ್ಮ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅನ್ನೋದು ಏನು? ಗೊತ್ತು ಮಿಸ್, ನನಗೆ ಚೆನ್ನಾಗಿ ಗೊತ್ತು, ನಾನೇನು ಚಿಕ್ಕ ಹುಡುಗ ಅಲ್ಲ. ಹೌದಪ್ಪ, ನೀನ್ ಚಿಕ್ಕ ಹುಡುಗ ಅಲ್ಲ, ದೊಡ್ಡವನಾಗ್ಬಿಟ್ಟೆ, ತೀರಾ ದೊಡ್ಡವನಾಗ್ಬಿಟ್ಟೆ. ಅದನ್ನ ಪ್ರೂವ್ ಮಾಡ್ಬಿಟ್ಟಿಯಲ್ಲ. ನನಗೆ ಹುಚ್ಚಿಡ್ಬಿಟ್ಟಿದೆ ಮಿಸ್, ಹುಚ್ಚಿಡ್ಬಿಟ್ಟಿದೆ. ನೀವ್ ಇಲ್ಲದೆ ಒಂದು ಕ್ಷಣ ಕೂಡ ಇರೋಕ್ಕಾಗಲ್ಲ. ಐ ಲವ್ ಯು ಮಿಸ್, ಐ ಲವ್ ಯು. ನಾನು ಏನು ಅನ್ಕೊಂಡಿದ್ದೆ, ನಾನು ನಿನ್ ಮೇಲಿಟ್ಟಿರೋ ವಿಶ್ವಾಸಕ್ಕೆ ಒಳ್ಳೆ ರಿವಾರ್ಡ್ ಕೊಟ್ಟೆ, ಒಳ್ಳೆ ರಿವಾರ್ಡ್ ಕೊಟ್ಟೆ. ನಮ್ಮ ಪವಿತ್ರವಾದ ಬಂಧನನ್ನ ಒಂದ್ ಕ್ಷಣದಲ್ಲಿ ಬೆಂಕಿ ಹಚ್ಚಿ ಪೂರಿ ಮಾಡ್ಬಿಟ್ಟೆಲ್ಲೋ, ಪೂರಿ ಮಾಡ್ಬಿಟ್ಟೆ. ಕಪಾಳ ಕುಡಿತೀರಾ? ಕುಡೀರಿ. ಆದ್ರೆ ಇದಕ್ಕೆಲ್ಲ ಕಾರಣ ಯಾರು? ನೀವು. ನೀವು ನೀವೇ ನನ್ ಮನ್ಸ್ ಕಚ್ಚಿದ್ದು. ನಾನು? ಹೌದು, ನೀವು. ನನಗೆ ಸ್ಪೆಷಲ್ ಅಂತ ಹೇಳಿದ್ರಿ, ಯಾಕೆ? ನೀವು ನನಗೆ ಹೊಸ ಶರ್ಟ್ ತಂದ್ಕೊಟ್ರಿ, ಯಾಕೆ? ನನ್ನನ್ನು ಕರೆದು ಊಟ ಮಾಡಿಸಿದ್ರಿ, ಯಾಕೆ? ಯಾಕೆ? ಹೌದಪ್ಪ, ನಿಮ್ದೇ ತಪ್ಪು. ನಾನು ಯಾಕೆ ಹಾಗೆ ನಿನ್ನನ್ನು ನೋಡ್ಕೊತಿದ್ದೆ ಅಂತ ನಾನು ಮುಂಚೆನೆ ಹೇಳ್ಬೇಕಾಗಿತ್ತು. ಹೇಳ್ತೀನಿ, ನಾನು ಯಾಕೆ ಅಷ್ಟೊಂದು ವಿಶ್ವಾಸದಿಂದ ನಿನ್ನನ್ನು ನೋಡ್ಕೊತಿದ್ದೆ ಅಂತ. ನಿನ್ ಹಾಗೆ ಇರೋ ಹುಚ್ಚ ಬೇರೆ ಯಾರು ಅಲ್ಲ ಕಣೋ, ನನ್ ತಮ್ಮ, ನನ್ ತಮ್ಮ ಕಣೋ. ಒಬ್ರು ಒಂದ್ ಕಾಲದಲ್ಲಿ ನಿನ್ ಹಾಗೆ ಚಟುವಟಿಕೆ ಹಿಂದಿದ್ದ, ಆದ್ರೆ ಇಲ್ಲಿ ನನ್ ಜೀವನದಲ್ಲಿ ಆದಾಡ್ದಾಗೆ ಅವನ ಜೀವನದಲ್ಲೂ ಆಡ್ಬಿಟ್ಟು. ಕಾಲೇಜ್ ನಲ್ಲಿ ಓದ್ತಿದ್ದವನು ನನ್ ಮದ್ವೆಗೆ ಅಂತ ಊರಿಗೆ ಬಂದ. ನನ್ ತಂದೆ ಮನೆಗೆ ಮುಂಚೆ ಬೇಗ ಕೊಡ್ಬೇಕಾದ ಹಣನ ಬ್ಯಾಂಕ್ ಇಂದ ತಗೊಂಡ ಅಂತ ಅವನು ಕಳಿಸಿದ್ರು. ಅವನ ಹಣ ತಗೊಂಡ್ ಬರ್ತಿದ್ದಾಗ ನೋಡಿದ್ದೇನೆ ಹುಡುಗರು ಅವನನ್ನ ಬಂದು ಹೊಡೆದು ಹಣ ತಗೊಂಡ್ ಹೊರಟೋದ್ರು. ಅವನ ಶಾಪ್ ಇಂದ ಅವನಿಗೆ ಮುಚ್ಚಿರಿತು, ಹಣ ಕೊಡ್ಲಿಲ್ಲ ಅಂತ ನನ್ ಮನೆ ನಿಂತೋಯ್ತು. ಅವ್ರ ಮನೆ ತರಿಲಂತೆ ತಂದೆ ಆತ್ಮಹತ್ಯೆ ಮಾಡ್ಕೊಂಡ್ರು. ತಮ್ಮನು ಹೀಗಾಗೋದ? ನಾನು ಯಾರು ಹಿಂದೆ ಇದ್ದಾಗ ನಿನ್ನನ್ನು ನೋಡ್ದೆ? ಅವನ ತರನೇ ಇರು ನಿನ್ನನ್ನು ನೋಡಿ, ಅವನನ್ನೇ ನಿನ್ನನ್ನು ನೋಡಿ ಸಂತೋಷ ಪಟ್ಟೆ. ಅದಕ್ಕೆ ಒಳ್ಳೆ ರಿವಾರ್ಡ್ ಕೊಟ್ಟಪ್ಪ, ಒಳ್ಳೆ ರಿವಾರ್ಡ್ ಕೊಟ್ಬಿಟ್ಟೆ. ಇನ್ಮೇಲಾದ್ರೂ ಸರಿಯಾಗಿರು. ಗೋಪಿ, ಗೋಪಿ, ನೀನ್ ಯಾವಾಗ ಸರಿ ಹೋಗ್ತೀಯೋ? ನಿನ್ ಜೀವನದಲ್ಲಿ ಯಾವಾಗ ಭಯಪಡುತ್ತೋ? ನಾನ್ ಹೇಳ್ತಾ ಇರೋದು ನಿಜ ಇಟ್ಕೊಂಡ್ರೆ ಆ ಮಾತಿ ಟೀಚರು ನಿಮ್ ಮಗನ ಪೂರ್ತಿಯ ತಿಳಿಸ್ಬಿಟ್ಟಿದ್ದಾರೆ. ಅವರಿಬ್ರು ಒಬ್ರಿಗೊಬ್ರು ತಗ್ಗುಕೊಂಡು ನಿಂತಿರೋದನ್ನ ನಾನ್ ಕಣ್ಣಾರೆ ಕಂಡೆ. ವಿಷಯ ಎಷ್ಟು ಮುಂದುವರೆದಿರವಾಗ ನೀನು ತಿಳಿಸ್ತೇ ಹೋದ್ರೆ ಪಾಪ ಅಂತ ನೀನು ತಿಳಿಸ್ಬಿಟ್ಟು ಹೋಗೋಣ ಅಂತ ಬಂದೆ.
I will take care of you, Malti. ಅಸಭ್ಯ ರೀತಿಯಲ್ಲಿ ನಡ್ಕೋಬೇಕಾದ್ರೆ ಇದು ಕ್ಷಮಿಸಕ್ಕೆ ಆಗದೆ ಇರತಕ್ಕಂತ ಅಪರಾಧ. ಮಿಸ್ಟರ್ ಪ್ರಿನ್ಸಿಪಾಲ್, ಐ ಡಿಮ್ಯಾಂಡ್ ಆಕ್ಷನ್. ಮಿಸ್ಟರ್ ರಾಮರಾವ್, ವಿಷಯ ಗೊತ್ತಿಲ್ಲದೆ ವಾದ ಮಾಡಬೇಡಿ. ಏನ್ ನಡೀತು ಅಂತ ನಿಮ್ಮ ಮಗನ್ ವಿಚಾರಿಸಿ. ಊರಿಗೆ ಗೊತ್ತಿರೋ ವಿಷಯನ ಅವನೇನ್ ಕೇಳೋದು? ಸರ್, ಒಬ್ಬ ಕೊಲೆಗಾರನ್ ಕೂಡ ವಿಚಾರಿಸದೆ ಶಿಕ್ಷೆ ಕೊಡಲ್ಲ. ವಿಚಾರಿಸೋದೇನ್ ಬಂತು? ಈಕೆ ಮೊದಲ ಸಲ ಮನೆಗೆ ನಮ್ಮ ಮಗನ ಜೊತೆ ಬಂದಾಗ್ಲೇ ನಂಗೆ ಅನುಮಾನ ಬಂತು. ನಮ್ದು ಲಕ್ಷಾಂತರ ರೂಪಾಯಿ ಆಸ್ತಿ, ಅದನ್ನ ನುಂಗಕ್ಕೆ ನಮ್ಮ ಮಗನ್ಗೆ ಗಾಯ ಹಾಕಿದ್ದಾಳೆ. ಮಾಲ್ತಿಯವರೇ, ಈ ವಿಷಯದಲ್ಲಿ ನೀವೇನಂತೀರಾ? ಅದನ್ನ ಅವ್ರನ್ನ ಕೇಳ್ತೀರಿ ಸರ್? ನಾನು ಹೇಳ್ತೀನಿ. ಮಾಲ್ತಿಯವ್ರು ಎಂಥವ್ರು, ಅವ್ರ ಮನಸ್ಸು ಎಷ್ಟು ಶುದ್ಧ ಅಂತ ನನಗೆ ಗೊತ್ತು. ಶ್ಯಾಮ್ ಸುಂದರ್ ಅವ್ರು ಯಾವ ಭಾವನೆಯಿಂದ ನೋಡ್ತಾ ಇದ್ರು ಅಂತ ನನಗೆ ಗೊತ್ತು. ಇವರೆಲ್ಲ ಹೇಳೋ ಹಾಗೆ ಅವ್ರು ನಡ್ಕೊಳಕ್ ಸಾಧ್ಯನೇ ಇಲ್ಲ ಸರ್. ಮಿಸ್ಟರ್, ನೀವೇನ್ರಿ ಅವ್ರ ಪರವಾಗಿ ಮಾತಾಡ್ತಿದ್ದೀರಾ? ಅವ್ರ ಬಾಯಿ ಮೇಲೆ ಅವರೇ ಮಾತಾಡಲಿ. ಅವರವರೇ ಏನೇನ್ ಸಂಬಂಧ ಇದೆಯೋ ನಮ್ಗೇನ್ ಗೊತ್ತು. ಅಂತೂ ಪ್ರಿನ್ಸಿಪಾಲ್ ರೇ, ಬೆಂಕಿ ಇದೆ ಹೊಗೆ ಆಡಲ್ಲ ಅಂತಾರಲ್ಲ, ಆ ರೀತಿ ಹೊರಗಡೆ ಹುಡುಗರೆಲ್ಲ ಇವ್ರ ವಿಷಯವಾಗಿ ಗುಲ್ಲೋಗಲ್ ಮಾಡ್ತಿದ್ದಾರೆ. ಅದ್ರಲ್ಲೇ ಗೊತ್ತಾಗಲ್ವೇನು ನಿಜಾಂಶ ಏನು ಅಂತ? ಅಲ್ಲ ಸ್ವಾಮಿ, ಕಾಲೇಜ್ ಹುಡುಗರು ಹುಡುಗಿರ್ನ ಕೆಲ್ಸಕ್ ಹೋದ್ರೆ ಅವ್ರನ್ನ ಸಸ್ಪೆಂಡ್ ಮಾಡ್ತೀರಿ ನೀವು. ಆದ್ರೆ ಕಾಲೇಜ್ ಲೆಕ್ಚರರೇ ಹುಡುಗರಿಗೆ ಕೆಲ್ಸಕ್ ಹೋದ್ರೆ ಅವ್ರಿಗೇನ್ ಪನಿಷ್ಮೆಂಟ್ ಕೊಡ್ತೀರಾ ನೀವು? ಮಾಡೋದೇನು, ದ ಗಿಲ್ಟಿ ಮಸ್ಟ್ ಬಿ ಪನಿಷ್ಡ್. ಇವರಿಗೆ ಕಾಲೇಜಿಂದ ಗೇಟ್ ಪಾಸ್ ಕೊಡೋದು. ನಿಮ್ಮ ಸೈನ್ಸ್ ಬ್ಲಾಕ್ಗೆ 100,00,000 ರೂಪಾಯಿ ಡೊನೇಷನ್ ಬೇಕು ಅಂತ ಕೇಳಿದ್ರಲ್ಲ, ಅದು ನಿಮಗೆ ಬೇಕು ಅನ್ನೋ ಆಗಿದ್ರೆ ನೀವು ಏಕೆನ ಡಿಸ್ಮಿಸ್ ಮಾಡ್ಬೇಕು? ಮಾಲ್ತಿಯವರೇ, ಇವ್ರು ಹೇಳೋದಿಕ್ಕೆ ನೀವು ಎಕ್ಸ್ಪ್ಲನೇಷನ್ ಕೊಡ್ಬೇಕು. ಅಲ್ಲ ಸರ್, ದಾರಿಲ್ ಹೋಗೋರ್ ಬಾಯಿ ಮನೆ ಮಾತಾಡ್ತಾರೆ ಅಂತ ಇವ್ರಾಗಿ ಎಕ್ಸ್ಪ್ಲನೇಷನ್ ಕೊಡ್ಬೇಕು? ಮಿಸ್ಟರ್ ಮಧು, ಅಂತಹ ಪತಿವ್ರತೆ ಸೀತೆ ಕೂಡ ಎಲ್ಲರೂ ಮಾತಾಡೋ ಪ್ರಾರಂಭಿಸಿದಾಗ ಅಗ್ನಿ ಪರೀಕ್ಷೆಗೆ ಬಲಿಯಾಗಬೇಕಾಯ್ತು. ಅಂದ್ಮೇಲೆ ಇನ್ಮಿಕ್ಕವರು? ಸರ್, ದಿಸ್ ಇಸ್ ಅಬ್ಸಲ್ಯೂಟ್ ನಾನ್ ಸೆನ್ಸ್. ಮಿಸ್ಟರ್ ಮಧು, ನೀವು ಇವ್ರತ್ರ ಆರ್ಗ್ಯೂ ಮಾಡಿದ್ದು ಅನಗತ್ಯ. ಇದು ನನ್ನ ರಾಜೀನಾಮೆ. ನನಗೂ ಮಾರ್ತಿ ಮಿಸ್ಗೂ ಕತೆ ಕಟ್ಟಿ ಹಾಡಿದ್ರಲ್ಲೋ, ಅವ್ರು ನನ್ನನ್ನು ಅವ್ರು ನೋಡ್ಕೊಳ್ಳೋ ಕಾರಣ ಏನು ಗೊತ್ತೇನ್ರು? ಅವ್ರಿಗೆ ನನ್ನ ಹಾಗೆ ಇರೋ ತಮ್ಮ ಇದ್ದಾನೆ, ಆದ್ರೆ ಅವ್ನು ಹುಚ್ಚ. ನೀವು ಕೆಡೋದು ಅಲ್ಲದೆ ಸುಮ್ಮನೆ ಇದ್ದ, ನನ್ನ ತಲೆ ಮೇಲೆ ಕೆಲಸದ್ರಿ. ಈ ನಿಮ್ಮ ಹುಡುಗಾಟದ ಪ್ರತಿಫಲ. ಇವತ್ತು ಅವ್ರು ರಿಸೈನ್ ಮಾಡೋಗ್ತಾ ಇದ್ದಾರೆ, ರಿಸೈನ್. ಈಗ ನಿಮಗೆ ತೃಪ್ತಿ ಸಿಗ್ತಾ? ಈಗ ನಿಮ್ಗೆ ಸಂತೋಷ ಆಯ್ತಾ? ನಿಮ್ ಸೇರ್ತಿರ್ತಾ?
ಅಂತ ಒಳ್ಳೆಯವರಿಗೆ ಅನ್ಯಾಯ ಮಾಡ್ತಾರೆ. ನಿಮ್ಗೆ ಏನೋ ಸಿಕ್ತು, ಏನೋ ಸಿಕ್ತು ನಿಮಗೆ, ಹೇಳಿ ಹೇಳ. ಸಾರಿ ಸಾರಿ ಶಾಮ್, ಏನೋ ಹುಡುಗಾಟ ಅಂತ ಹೀಗೆಲ್ಲ ಮಾಡ್ಬಿಟ್ವಿ. ಎಲ್ಲ ಹಲ್ಕಾ ನನ್ನ ಮಗ ಸಪನ್ ಕುಮಾರ್ ಮಾಡಿದ್ದು. ನೀವೇ ದಿಕ್ಕು, ನೀವೇ ಗತಿ, ಅನ್ಯಥಾ ಶರಣಂ ನಾಸ್ತಿ ಅಂತ ನಿಮ್ಮನ್ನ ನಂಬಿದ್ದೀನಿ. ನಾನು ಯಾವತ್ತು ನನಗೆ ಸಿರಿ ಸಂಪತ್ತು ಬೇಕು ಅಂತ ಕೇಳಿಲ್ಲ. ನನಗೆ ಬೇಕಾಗಿತ್ತು ಮನಃಶಾಂತಿ. ಅದೊಂದಾದ್ರೂ ದಯಪಾಲಿಸಿ ನನ್ನ ಮುಂದೆ ದಾರಿ ತೋರಿಸಿ. ಅಮ್ಮ ಮಾಲ್ತಿ, ನನ್ ಗುರು ಸಿಕ್ಕಲಿಲ್ವನ ಮನೆಗೆ? ನಾನು ಮಧು ತಾಯಿ. ಓ, ನನಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಮೊದಲು ಹೇಳ್ದ, ಅದಕ್ಕೆ ಹೇಗಿದೆಯೋ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಈಗ ಹೇಗಿದೆಯಮ್ಮ ಮೈಗೆ? ಮೈಗೇನಾಗಿದೆ, ಚೆನ್ನಾಗೇ ಇದೆ. ನೀನು ನನ್ನ ಮನೆ ಸೊಸೆ ಆಗಿ ಬರ್ತೀಯ ಅಂತ ಎಷ್ಟೋ ಆಸೆ ಇಟ್ಕೊಂಡಿದ್ದೆ. ಎಲ್ಲ ಏನೇನೋ ಆಗೋಯ್ತು, ನಡೆದು ಹೋದ ಕತೆ ಮಾತಿಯಾಗಿ ಬಿಡಿ. ಅಷ್ಟು ಸುಲಭವಾಗಿ ಬಿಡೋಕ್ಕಾಗುತ್ತೆ ನಮ್ಮ ಮಧು ಸದಾ ನಿನ್ನ ನೆನಪಿನಲ್ಲೇ ಕೊರಗ್ತಾ ಇರೋದನ್ನ ನಾನ್ ನೋಡ್ಲಾರೆ. ಓ, ಅವ್ರ ಪರವಾಗಿ ಮಾತಾಡೋಕೆ ನಿಮ್ಮನ್ನು ಕಳಿಸಿದಾರ? ಇಲ್ಲಮ್ಮ, ನಾನು ಇಲ್ಲಿಗೆ ಬಂದ ವಿಷಯ ಅವನಿಗೆ ಗೊತ್ತಿಲ್ಲ. ಸದಾ ಗರ ಬಡದವನ ಕೂತಿರ್ತಾನೆ, ಊಟ ತಿಂಡಿ ಒಂದು ಸರಿಯಾಗಿ ಮಾಡೋಲ್ಲ. ಅವ್ರು ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಅವ್ರು ಹೆಂಡತಿ ಸುಮ್ಮನೆ ಇರ್ತಾರ? ಏನ್ ಮಾತು ಅಂತ ಹೇಳ್ತಿದೀಯಮ್ಮ, ಮದುವೆ ಮದುವೆ ಎಲ್ಲ ಆಗಿದೆ. ಮದುವೆಯಾಗಿಲ್ವೆ? ಹಾಗಾದ್ರೆ ಆ ಮಗು? ಓ, ಅದಾ? ಅದು ಬೇರೆ ಯಾರು ಅಲ್ಲಮ್ಮ, ಅವನ ತಂಗಿ ಮಗು. ತಂಗಿ ಮಗುನ ಡ್ಯಾಡಿ ಅಂತ ಕರೆಯುತ್ತಂತೆ? ಅದೇ ನಮ್ಮ ವಿಧಿ ಅನ್ನೋದು. ನನ್ನ ಮಗಳ ಅತ್ತೆಗೆ ಹಣದ ದುರಾಸೆ, ಅವಳನ್ನು ಮದುವೆ ಮಾಡಿಕೊಟ್ಟಾಗ್ನಿಂದ ಅದಕ್ಕೆ ಹಣ ಬೇಕು ಇದಕ್ಕೆ ಹಣ ಬೇಕು ಅಂತ ಕೇಳ್ತಾನೇ ಇದ್ರು. ಅದಕ್ಕೆ ಅವರು ಅವ್ರ ಕೈಲಾದಷ್ಟು ಕೊಟ್ಟು ಕೊಟ್ಟು ಸಾಕಾದ್ರು. ಅಷ್ಟು ಹೊತ್ತಿಗೆ ಒಂದು ಮಗುಗೂ ಮದುವೆ ನಿಶ್ಚಯವಾಗಿತ್ತು. ಅದನ್ನು ತಿಳ್ಕೊಂಡಿದ್ದು ನಮ್ಮ ಬೀಗರು ಒಂದು ವಾರದಲ್ಲಿ 10,000 ರೂಪಾಯಿ ತಂದ್ಕೊಡ್ದಿದ್ರೆ ನನ್ನ ಮಗಳ ಬೇರೆ ಮದುವೆ ಮಾಡ್ತೀವಿ ಅಂತ ನಮ್ಮ ಮಗಳನ್ನ ಮನೆ ಕಳಿಸ್ಬಿಟ್ರು. ನಮ್ಮ ಯಜಮಾನರ ಮಗಳ ಅವಸ್ಥೆ ನೋಡ್ಲಾರ್ದೆ ನಿಮ್ಮ ತಂದೆ ಹತ್ರ ಹಣ ಕೇಳಿದ್ರು. ಮುಹೂರ್ತದ ಹೊತ್ತಿನಲ್ಲಿ ನಿಮ್ಮ ತಂದೆ ಹಣ ಸಿಕ್ಕಲಿಲ್ಲ ಅಂತ ಹೇಳ್ಬಿಟ್ರು. ತಮ್ಮ ಮಗಳ ಗತಿ ಏನಾಗುತ್ತೋ ಅನ್ನೋ ಆತರದಲ್ಲಿ ನಿನ್ನ ಮದುವೆ ನಿಲ್ಲಿಸ್ಬಿಟ್ರಮ್ಮ, ನಿಲ್ಲಿಸ್ಬಿಟ್ರು. ಅವ್ರು ಹೆದರ್ಸ್ದಾಗೆ ನಮ್ಮಲ್ಲಿ ನಿಮ್ ಬೇರೆ ಮದುವೆನೇ ಮಾಡಿಬಿಟ್ರು. ಆ ದುಃಖ ಸಹಿಸಲಾರ್ದೆ ನನ್ನ ಮಗಳು ಬಾವಿ ಬಿದ್ಬಿಟ್ಲು. ಅವಳ ಮಗುನೇ ಮಾದು. ಮಧು ಚಿಕ್ಕ ವಯಸ್ಸಿನಿಂದ ಸಾಕ್ತಿರೋದ್ರಿಂದ ಮಧುನ ಡ್ಯಾಡಿ ಡ್ಯಾಡಿ ಅಂತ ಕರೆಯುತ್ತೆ. ಮನುಷ್ಯನ ನಂಬಿದ್ರು ಮನಸ್ಸನ್ನು ನಂಬಬಾರ್ದು ಅಂತಾರೆ. ಮಧು ಮನಸ್ಸನ್ನು ನೋಯಿಸಿ ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಿಮ್ಮ ಮಾತಿನಿಂದ ಅವ್ರಿಗೆ ಎಷ್ಟು ನೋವಾಗಿರಬಹುದು ಅಂತ ನನಗೀಗ ಅರ್ಥವಾಗ್ತಿದೆ. ಈಗಲಾದರೂ ಮಧುನ ಅರ್ಥ ಮಾಡ್ಕೊಂಡಿಯಲ್ಲ, ನನ್ನ ಮನಸ್ಸನ್ನು ಬದಲಾಯಿಸ್ಕೊಂಡು ಮಧುನ ಯಾಕೆ ಕೈ ಹಿಡಿಬಾರ್ದು? ಇಲ್ಲಮ್ಮ, ಅದು ಸಾಧ್ಯ ಇಲ್ಲ. ಮಾತಾಡಿದ್ರೆ ಹೋಯ್ತು, ಹುಟ್ಟೋಡಿದ್ರೆ ಹೋಯ್ತು. ನಾನು ದಾಟಿದ ಸೇತುವೆಗಳನ್ನೆಲ್ಲ ಮುರ್ತು ಬಂದಿದ್ದೀನಿ. ನಿಮ್ಮ ಹಿಂದಿರ್ಬೇಕೆ ಸಾಧ್ಯ ಇಲ್ಲ. ನಾನು ಈ ಊರನ್ನೇ ಬಿಟ್ಟು ಹೋಗ್ತಾ ಇದ್ದೀನಿ. ಮಾಲತಿ, ಇದೇ ನಿನ್ನ ಕೊನೆಯ ನಿರ್ಧಾರವೇನಮ್ಮ? ನಾವು ಪಡ್ಕೊಂಡು ಬಂದಿರೋದು ಇಷ್ಟೇ ಏನು? ಮಿಸ್, ಊರಿಗೆ ಹೋಗ್ತಾ ಇದ್ರಾ ಮಿಸ್? ಬೇಡಿ ಮಿಸ್, ನಮಗ್ ತಪ್ಪಾಯ್ತು. ನಾವೇನೋ ಹುಡುಗರು ತಪ್ಪು ಮಾಡಿದ್ವಿ ಅಂತ ದಯವಿಟ್ಟು ನೀವು ಊರು ಬಿಟ್ಟು ಹೋಗ್ಬೇಡಿ ಮಿಸ್, ಪ್ಲೀಸ್. ಇಲ್ಲ ಶಾ, ಈ ಊರಿನ ನೀರಿನ ಋಣ ನನಗೆ ತೀರಿ ಹೋಯ್ತು. ನಾನು ಹೋಗ್ಲೇಬೇಕು.
ಮಿಸ್ ನೀವು ಹೋಗ್ಬೇಡಿ ಪ್ಲೀಸ್. ಅಮರ ಅವತ್ತು ನೀನು ನನ್ನ ಶ್ಯಾಮ್ ನನಗೆ ಬಿಟ್ಕೊಡಿ ಅಂತ ಕೇಳಿಕ್ಕೆಲ್ಲ ಶ್ಯಾಮ್ ಅವತ್ತು ನಿನ್ನೇ ಆಗಿದ್ದ, ಇವತ್ತು ನಿನ್ನೇ ಆಗೇ ಇದ್ದಾನೆ. ನನ್ ತಪ್ಪಾಯ್ತು ಮಿಸ್, ನಾನು ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡೆ, ನನ್ನನ್ನು ಕ್ಷಮಿಸಿ. ದೇವ್ ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ. ಶಾರದಾ, ಒಂದು ಹೆಣ್ಣು ಒಂಟಿಯಾಗಿದ್ರೆ ಸಮಾಜ ಎಷ್ಟು ಕ್ರೂರವಾಗಿ ನೋಡ್ತಾ ಇದೆ ನೋಡಿದ್ಯಾ? ಗಂಡಿನ ಆಶೆ ಆ ಹೆಣ್ಣು ದಿನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾಳೆ. ಶಾರದಾ, ನಿಮ್ಗೆ ಗೊತ್ತು ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ. ಆದರೂ ನಿನ್ನ ಮಗುಗೆ ತಾಯಿ ಸ್ಥಾನ ಕೊಡೋದಿಕ್ಕೆ ಹೆಣ್ಣಿಗೆ ಬಾಳು ಕೊಡೋದಿಕ್ಕೆ ನಿನ್ನ ಅನುಮತಿ ಕೇಳ್ತಾ ಇದ್ದೀನಿ. ದಯವಿಟ್ಟು ಕೊಡ್ತೀಯ? ನೀವಾಗೆ ಬಂದಿದ್ದು ತುಂಬಾ ಸಂತೋಷ. ನಾನು ನಿಮಗೆ ಒಂದು ಪ್ರೆಸೆಂಟೇಷನ್ ಕೊಡೋಣ ಅಂತ ಇದ್ದೀನಿ. ನಾನು ನಿಮಗೊಂದು ಪ್ರೆಸೆಂಟೇಷನ್ ಕೊಡಬೇಕು ಅಂತ ಬಂದೆ. ನಿಜವಾಗ್ಲೂ? ಹಾಗಾದರೆ ನೀವೇ ಮೊದಲು ಕೊಡಿ. ನಾನು ಹುಟ್ಟಿದ ಅಣ್ಣ ತಮ್ಮಂದ್ರು ಇಲ್ಲಿ ಯಾರೂ ಇಲ್ಲ, ಅದಕ್ಕೆ ನಿಮಗೆ ಆಂಟಿಗೆ ಪ್ರೆಸೆಂಟೇಷನ್ ಹೋಗಲ್ಲ. ಆಂಟಿಗೆ ಪ್ರೆಸೆಂಟೇಷನ್ ಬೇಡ. ಹೌದು, ತಗೊಳ್ಳಿ. ಮಾತಮ್ಮ, ನಮ್ಮ ಮಠಾರದ ಹೆಂಗಸರಿಗೆ ಬುದ್ಧಿ ಇಲ್ಲ, ಅವ್ರೇನೋ ಮಾತಾಡಿದ್ರು ಅಂತ ನೀವು ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಬೇಡಿ. ನೀವು ಮಾಲ್ತಮ್ಮ, ಮಾಲ್ತಮ್ಮ ನೋಡಿ, ನಿಮ್ ವಿಚಾರದಲ್ಲಿ ನಾವು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ವಿ, ದಯವಿಟ್ಟು ನಮ್ ತಪ್ಪನ್ನ ಕ್ಷಮಿಸ್ಬಿಡಿ ಅಮ್ಮ. ಹೌದ್ರಿ, ಇನ್ಮೇಲೆ ಹಾಗೆಲ್ಲ ಮಾತಾಡಲ್ಲ. ನೀವೆಲ್ಲೂ ಹೋಗ್ಬೇಡಿ, ನಮ್ ಜೊತೆನೇ ಇದ್ಬಿಡಿ ಮಾಡ್ತೀವ್ರೆ. ನೀವು ಮಾತಾಡಿದ್ರಿ ಅಂತ ನಾನು ಊರ್ಬಿಟ್ಟು ಹೋಗ್ತಿಲ್ಲ, ನೀವು ಬೇಜಾರು ಮಾಡ್ಕೋಬೇಡಿ. ಮತ್ತೆ ಬಂದ್ಬಿಡ್ತೀನಿ. ಒಳ್ಳೆ ಹುಡುಗನಾಗಿರ್ಬೇಕು, ಚೆನ್ನಾಗಿ ಓದ್ಕೋಬೇಕು. ಮಾಲ್ತಿಯವ್ರೆ, ನನಗೆ ಕಂಕಣ ಕಟ್ಟಿ ನನ್ನ ಅಣ್ಣನ ಮಾಡ್ಕೊಂಡಿದ್ವಿ ದಿವಸ.